ನಮಸ್ಕಾರ ವೀಕ್ಷಕರೇ, 6 PM ಲೈವ್ಗೆ ಸ್ವಾಗತ. ಇಂದಿನ 6 PM ಲೈವ್ನಲ್ಲಿ ನಾವು ಉನ್ನತಿ ಉದ್ಯೋಗ ಮೇಳ 2020 ಇದರ ಬಗ್ಗೆ ಮಾತನಾಡಲಿದ್ದೇವೆ. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಉದ್ಯೋಗ ಮೇಳವು ಇದೇ ತಿಂಗಳಂದು ನಡೆಯಲಿದೆ. ಈ ಉದ್ಯೋಗ ಮೇಳದ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲು ಇಂದಿನ ನಮ್ಮ 6 PM ಲೈವ್ನಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರೇಮ್ ಪ್ರಸಾದ್ ಶೆಟ್ಟಿ. ಇವರು ಸಂಚಲನ ಉಡುಪಿಯ ಅಧ್ಯಕ್ಷರು. ಮೊದಲನೇದಾಗಿ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಉದ್ಯೋಗ ಮೇಳ ಏನು ಇದೇ ತಿಂಗಳು ನಡೆಯಲಿದೆ. ನಾನು ಸರ್ ನಿಮ್ಮ ಹತ್ರ ಮೊದಲನೇದಾಗಿ ಕೇಳಬೇಕು, ಈ ಸಂಚಲನ ಅನ್ನೋದು ಏನೋ ಒಂದು ಹೆಸರಲ್ಲೇ ಇದೆ, ಏನೋ ಸಂಚಲನ ಸೃಷ್ಟಿಸುತ್ತೆ ಅಂತ. ಈ ಸಂಚಲನ, ಈ ಸೇವಾ ಟ್ರಸ್ಟ್ನ ಬಗ್ಗೆ ಏನಾದರೂ ಹೇಳ್ಬೋದಾ ಸರ್? ಸಂಚಲನ ಅಂತಕ್ಕಂಥದ್ದು ಒಂದು ಸ್ವಯಂ ಸೇವಾ ಸಂಘಟನೆ ಆಗಿದೆ. ಕಳೆದ 6 ವರ್ಷಗಳಿಂದ ನಾವು ನಿರಂತರವಾಗಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ನಡೆಸ್ತಾ ಇದ್ದೇವೆ. ಬೆಂಗಳೂರು, ಉಡುಪಿ, ದಕ್ಷಿಣ ಕನ್ನಡ ಹಾಗೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ರೀತಿಯಾದಂಥ ಚಟುವಟಿಕೆಗಳನ್ನು ನಮ್ಮ ಸಂಸ್ಥೆ ನಡೆಸ್ತಾ ಇದೆ. ಪ್ರಾರಂಭದಲ್ಲಿ ನಾವು ನಮ್ಮ ವಿಕಲಚೇತನರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ರಕ್ತದಾನ ಶಿಬಿರಗಳನ್ನು ಮಾಡ್ತಕ್ಕಂಥದ್ದಿರ್ಬೋದು, ಆರೋಗ್ಯ ಶಿಬಿರಗಳನ್ನು ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಪ್ರತಿ ವರ್ಷ ನಾವು July 26ರಂದು ನಮ್ಮ ಕಾರ್ಗಿಲ್ ವಿಜಯ ದಿವಸದಂದು 527 ಹುತಾತ್ಮರ ಹೆಸರಿನಲ್ಲಿ 527 ಗಿಡಗಳನ್ನು ನೆಡ್ತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಿರಂತರವಾಗಿ ಕಳೆದ 5 ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದೀಗ ಇತ್ತೀಚೆಗೆ ನಮ್ಮ ಕಳೆದ 2 ವರ್ಷಗಳಿಂದ ನಮ್ಮ ಯುವ ಸಬಲೀಕರಣದ ನಿಟ್ಟಿನಲ್ಲಿ ನಾವು ಯುವಕರಿಗೆ ಏನಾದರೂ ಒಂದು ಉಪಯುಕ್ತವಾಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಉದ್ಯೋಗ ಒಂದು ಭಾಳ ದೊಡ್ಡವಾದಂಥ ಒಂದು ಸವಾಲು ನಮ್ಮ ಅಭ್ಯರ್ಥಿಗಳಿಗೆ ಅಥವಾ ನಮ್ಮ ಯುವಕ ಯುವತಿಯರಿಗೆ. ಇದರ ಬಗ್ಗೆ ನಾವು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಈ ಉದ್ಯೋಗ ಮೇಳದ ಮೂಲಕ ನಮ್ಮ ಕಾರ್ಯಕ್ರಮಗಳನ್ನು ಕೂಡ ನಾವು ವಿಸ್ತರಣೆಯನ್ನು ಮಾಡ್ತಾ ಇದ್ದೇವೆ. ಓಕೆ, ತುಂಬ ಒಳ್ಳೆ ಮಾತುಗಳನ್ನು ಆಡಿದ್ರಿ ಸರ್. ಒಂದು ಸಮಾಜ ಸೇವೆ ಆಗಿ ಅದರಲ್ಲಿ ಆಗಿರ್ಬೋದು, ಇವಾಗ ಕಳೆದ 2 ವರ್ಷಗಳಿಂದ ಏನು ಉದ್ಯೋಗ ಸಮಸ್ಯೆ ತುಂಬ ಕಾಡ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಸಹ ಅಂತ ಹೇಳ್ಬೋದು. ಹಾಗೆ ಈ ಬಾರಿಯ ಒಂದು ಉನ್ನತಿ ಉದ್ಯೋಗ ಮೇಳದಲ್ಲಿ ಉನ್ನತಿ ಕ್ಯಾರಿಯರ್ ಅಕಾಡೆಮಿಯ ಪ್ರಾಯೋಜಕತ್ವದಲ್ಲಿ ಹಾಗೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಆಶ್ರಯದಲ್ಲಿ ನಡೆಯಲಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಪ್ರಪ್ರಥಮ ಬಾರಿಗೆ ನಾವು ಕಳೆದ ವರ್ಷ 2019ರಲ್ಲಿ January 19 ಮತ್ತು 20ನೇ ತಾರೀಕಿನಂದು ನಮ್ಮ ಉಡುಪಿ ಜಿಲ್ಲಾ ಕ್ರೀಡಾಂಗಣ ಹಾಗೆ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಡಾಕ್ಟರ್ ಜಿ ಶಂಕರ್ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ನಾವು ಪ್ರಥಮ ಬಾರಿಗೆ ಉದ್ಯೋಗ ಮೇಳವನ್ನು ಇಲ್ಲಿ ಆಯೋಜನೆ ಮಾಡಿದ್ವಿ. ಭಾಳ ಯಶಸ್ವಿಯಾದಂಥ ಒಂದು ಉದ್ಯೋಗ ಮೇಳ ಅದು ಆಗಿತ್ತು. ಸುಮಾರು 8,000ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು, ಯುವಕ ಯುವತಿಯರು, ನಮ್ಮ ಉಡುಪಿ ಜಿಲ್ಲೆಯವರು ಅದರಲ್ಲಿ ಭಾಗವಹಿಸಿದ್ರು. ಸುಮಾರು 1,100 ಜನರಿಗೆ ಅದರಲ್ಲಿ ನಾವು ಸ್ಪಾಟಲ್ಲಿ ಅದೇ ದಿನ ಅವರಿಗೆ ಆಫರ್ ಲೆಟರ್ಗಳನ್ನು ವಿವಿಧ ಕಂಪನಿಗಳಿಂದ ಅವರಿಗೆ ದೊರಕಿಸಿಕೊಟ್ಟಿದ್ವಿ. ಹಾಗೆ ಸುಮಾರು 2,000ದಷ್ಟು ಇನ್ನೂ ಅಭ್ಯರ್ಥಿಗಳಿಗೆ ಅವರನ್ನು ಶಾರ್ಟ್ ಲಿಸ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಅವರಿಗೆ ಉದ್ಯೋಗದ ಅವಕಾಶದ ಭರವಸೆಯನ್ನು ಆ ಸಂದರ್ಭದಲ್ಲಿ ನೀಡಲಾಗಿತ್ತು. ಈ ಬಾರಿ ನಮ್ಮ ಕಳೆದ ವರ್ಷದ ಅನುಭವದ ಆಧಾರದ ಮೇಲೆ ನಮ್ಮ ಈ ಉದ್ಯೋಗ ಮೇಳವನ್ನು ನಾವು ನಮ್ಮ 3 ಜಿಲ್ಲೆಗಳಿಗೆ, ಅಂದರೆ ಮಂಗಳೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ 3 ಜಿಲ್ಲೆಗಳು ಬರ್ತವೆ, ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಕೊಡಗು. ಸುಮಾರು 210-220 ಕಾಲೇಜುಗಳು, ವಿಶೇಷವಾಗಿ ನಮ್ಮ ಪದವಿ ಹಾಗೂ ಪದವಿ ಸ್ನಾತಕೋತ್ತರ ಪದವಿ UG ಮತ್ತು PG ಅಂತ ನಾವೇನು ಕರಿತೇವೆ, ಒಂದು 220 ಕಾಲೇಜುಗಳು ಮಂಗಳೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿದ್ದಾವೆ. ಸೊ ಈ 3 ಜಿಲ್ಲೆಗಳಿಗೆ ವಿಸ್ತರಿಸಿ ಈ ಬಾರಿಯ ಉದ್ಯೋಗ ಮೇಳವನ್ನು ನಾವು 2 ದಿನ, ಅಂದರೆ March 20 ನಮ್ಮ ಉಡುಪಿಯಲ್ಲಿ, ಇದೇ ನಮ್ಮ ಅಜ್ಜರ್ಕಾಡಿನಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಹಾಗೂ ಡಾಕ್ಟರ್ ಜಿ ಶಂಕರ್ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ 20ನೇ ತಾರೀಕಿನಂದು ಹಾಗೂ 21ನೇ ತಾರೀಕಿನಂದು ನಮ್ಮ ಮಂಗಳೂರಿನ ಯೂನಿವರ್ಸಿಟಿ ಕಾಲೇಜ್ ಹಂಪನಕಟ್ಟೆ ಮಂಗಳೂರಿನಲ್ಲಿ ಈ ಉದ್ಯೋಗ ಮೇಳವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಸರ್, ಒಂದು ಕರೆ ಇದೆ, ಯಾರು ಎಲ್ಲಿಂದ ಮಾತಾಡಿದ್ರಂತ ಕೇಳೋಣ. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಘವೇಂದ್ರ ಅಂತ, ಮುಲ್ಕಿಂದ ಕರೆ ಮಾಡ್ತಿರೋದು. ಓಕೆ, ರಾಘವೇಂದ್ರ ಅಂತ. ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ ನಮಸ್ತೆ, ಹೇಳಿ ಹೇಳಿ ರಾಘವೇಂದ್ರ ಅವರೇ. ಸರ್, ಒಂದು ಡೌಟ್ ಇತ್ತು, ನಾನೀಗ ಮುಲ್ಕಿಂದ ಮಾತಾಡ್ತಿರೋದು. ಹೇಳಿ ಹೇಳಿ. ಉದ್ಯೋಗ ಮೇಳ ಇದು ಉಡುಪಿಲಿ ಅಟೆಂಡ್ ಮಾಡಿ ನನಗೆ ಮಂಗಳೂರು ಅಟೆಂಡ್ ಮಾಡೋ ಆಪ್ಷನ್ ಉಂಟಾ ಸರ್? ಹೌದು, ಈ ಬಾರಿ ಉದ್ಯೋಗ ಮೇಳ 2 ದಿನ ನಡೆಯೋದ್ರಿಂದ 2 ದಿನ ಅಭ್ಯರ್ಥಿಗಳಿಗೆ ಭಾಗವಹಿಸತಕ್ಕಂಥ ಅವಕಾಶವನ್ನು ಕಲ್ಪಿಸಲಾಗಿದೆ. ಆದರೆ 2 ದಿನಗಳಿಗೆ ಪ್ರತ್ಯೇಕವಾದಂಥ ಟೋಕನ್ಗಳನ್ನು ಆಯಾ ಸ್ಥಳಗಳಲ್ಲಿ ನೀಡಲಾಗ್ತದೆ. ಉಡುಪಿಯಲ್ಲಿ ನಡೀತಕ್ಕಂಥ ಉದ್ಯೋಗ ಮೇಳ 20ನೇ ತಾರೀಕಿನಂದು ನೀವು ಬಂದು ಅದರ ಟೋಕನನ್ನು ಪಡೆದು ಸಂದರ್ಶನವನ್ನು ಪಡ್ಕೊಳ್ಬೋದು. ಹಾಗೆ ನಮ್ಮ 21ನೇ ತಾರೀಕು ಮಂಗಳೂರು ಯೂನಿವರ್ಸಿಟಿ ಕಾಲೇಜ್. ಯಾವುದು, ಎಷ್ಟು ಗಂಟೆಗೆ ಬರಬೇಕು? ಎಷ್ಟು ಗಂಟೆಗೆ ಬರಬೇಕಾಗ್ತದೆ? ನಮ್ಮ ಉದ್ಯೋಗ ಮೇಳ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಎಲ್ಲ ಅಭ್ಯರ್ಥಿಗಳಿಗೆ ನಾವು ಅಲ್ಲಿ ಇರಬೇಕು ಅಂತ ಹೇಳಿದ್ದೇವೆ ಸ್ಥಳದಲ್ಲಿ. 8 ಗಂಟೆಯಿಂದ ನಮ್ಮ ಟೋಕನ್ಗಳನ್ನು ನಾವು ಕೊಡೋದಕ್ಕೆ ಪ್ರಾರಂಭ ಮಾಡ್ತೇವೆ.
ಮತ್ತೆ ನಮ್ಮ ಸಂದರ್ಶನಗಳು ಕೂಡ 9 ಗಂಟೆಗೆ ಪ್ರಾರಂಭವಾಗ್ತವೆ, ಸಂಜೆ 6ರ ತನಕ ಅದು ನಡೆಯೋದಿದೆ, 2 ದಿನ ಕೂಡ. ಧನ್ಯವಾದಗಳು ರಾಘವೇಂದ್ರ ಅವರೇ ಕಾಲ್ ಮಾಡಿದ್ದಕ್ಕೆ. ಸರ್, ಎಲ್ಲರಲ್ಲೂ ಸಾಕಷ್ಟು ಗೊಂದಲ ಇದೆ, ಯಾಕಂತ ಹೇಳಿದ್ರೆ 2 ಕಡೆ ನಡೆಯುವುದರಿಂದ ಉದ್ಯೋಗ ಬೇಡ, ಉಡುಪಿಯಲ್ಲೂ ಸಹ ಅವರು ಭಾಗವಹಿಸಬಹುದಾ ಅಥವಾ ಮಂಗಳೂರಿನಲ್ಲೂ ಭಾಗವಹಿಸಬಹುದಾ ಅಂತ ಏನೋ ಒಂದು ಡೌಟ್ಸ್ ಇದೆ. 2 ಕಡೆ ಭಾಗವಹಿಸಬಹುದಾ ಸರ್? ಒಂದು ಅಂತ ಹೇಳಿದ್ರೆ ಈ ಬಾರಿ ನಾವು ನಮ್ಮ ಹೆಚ್ಚಿನ ಅಭ್ಯರ್ಥಿಗಳಿಗೆ ಅಂದ್ರೆ ವಿಶೇಷವಾಗಿ ನಮ್ಮ 3 ಜಿಲ್ಲೆ ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಕೊಡಗು ಜಿಲ್ಲೆಗೆ ಇದು ವ್ಯಾಪ್ತಿ, ಮಂಗಳೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿ ಇರೋದ್ರಿಂದ 3 ಜಿಲ್ಲೆಯ ಅಭ್ಯರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳು ಸಿಗಬೇಕನ್ನೋ ದೃಷ್ಟಿಯಲ್ಲಿ ನಾವು 2 ಕಡೆ ಈ ಬಾರಿ ಆಯೋಜನೆ ಮಾಡಿದ್ದೇವೆ, ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡದ ಮಂಗಳೂರು ನಗರದಲ್ಲಿ. ಸೊ ಮಂಗಳೂರು ನಗರಕ್ಕೆ ಹತ್ತಿರ ಇರತಕ್ಕಂತಹ ಹಾಗೂ ನಮ್ಮ ಕೊಡಗಿನ ಅಭ್ಯರ್ಥಿಗಳಿರ್ಬೋದು, ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಮೂಡುಬಿದ್ರೆ, ಹೀಗೆ ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಂಗಳೂರು ನಗರ ವಿಶೇಷವಾಗಿ ಹತ್ತಿರ ಇರೋದ್ರಿಂದ ಅವರು ಭಾಗವಹಿಸ್ಬೋದು. ಆದರೆ ಅಭ್ಯರ್ಥಿಗಳು ಅವರು ಇಷ್ಟಪಟ್ಟಲ್ಲಿ 2 ದಿನ ಕೂಡ ನಮ್ಮ ಮೇಳದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶವನ್ನು ನಾವು ಕಲ್ಪಿಸ್ತೇವೆ. ಅವರು ಮುಂಚಿತವಾಗಿ ನಮ್ಮ 20ನೇ ತಾರೀಕಿನಂದು ಬಂದು ಉಡುಪಿಯಲ್ಲೂ ಕೂಡ ಟೋಕನನ್ನು ಪಡೆದು ಸಂದರ್ಶನವನ್ನು ಎದುರಿಸ್ಬೋದು. ಹಾಗೆ ಸರ್, ಇನ್ನು ಈ ಬಾರಿಯ ಉದ್ಯೋಗ ಮೇಳದ ತಯಾರಿ ಹೇಗಿದೆ? ತಯಾರಿ ಅಂತೇಳಿದರೆ ನಾವು ಈಗಾಗಲೇ ಕಳೆದ 1 ತಿಂಗಳ ಹಿಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಉದ್ಯೋಗ ಮೇಳದ ಬಗ್ಗೆ ನಾವು ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಿದ್ವಿ. ಇದೀಗ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿಯೂ ಕೂಡ ನಾವು ಇದರ ಬಗ್ಗೆ ನಮ್ಮ ಮಾನ್ಯ ಉಪಕುಲಪತಿಗಳಿರ್ಬೋದು, ರಿಜಿಸ್ಟ್ರಾರ್ ಇರ್ಬೋದು ಹಾಗೂ ಸಂಬಂಧಪಟ್ಟಂಥ ಬೇರೆ ಬೇರೆ ಇಲಾಖೆಗಳಿರ್ಬೋದು, ನಮ್ಮ ಯೂನಿವರ್ಸಿಟಿಯಲ್ಲೂ ಕೂಡ ಒಂದು ಎಂಪ್ಲಾಯ್ಮೆಂಟ್ ಬ್ಯೂರೋ ಅಂತ ಹೇಳಿ ಇದೆ, ಅವರ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು, ವಿವಿಧ ಕಾಲೇಜುಗಳ ಪ್ರಾಂಶುಪಾಲರುಗಳಿರ್ಬೋದು, ಹಾಗೆ ಅಥವಾ ನಮ್ಮ ಮಾಧ್ಯಮದ ಮೂಲಕ ನಮ್ಮ ಅಭ್ಯರ್ಥಿಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥ ಅನೇಕ ಚಟುವಟಿಕೆಗಳನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ನಾವು ಈಗಾಗಲೇ ಒಂದು ವೆಬ್ಸೈಟನ್ನು ತಯಾರು ಮಾಡಿದ್ದೇವೆ, www.unathijobs.com ಅಂತಕ್ಕಂಥ ಒಂದು ವೆಬ್ಸೈಟನ್ನು ಕೂಡ ಈ ಬಾರಿ ನಾವು ಮಾಡಿದ್ದೇವೆ. ಸಂಪೂರ್ಣವಾಗಿ ಈ ಬಾರಿ ನಮ್ಮ ಎಲ್ಲ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಇದರಲ್ಲಿ ನೋಂದಣಿಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿದ್ದೇವೆ. ಈ ನೋಂದಣಿ ಮಾಡಿದಂಥ ಅಭ್ಯರ್ಥಿಗಳಿಗೆ ನಂತರದ ಈಗ ಬರುವ 17 ಮತ್ತು 18ರಂದು ಒಂದು ತರಬೇತಿಯನ್ನು ಕೂಡ ನಾವು ನಮ್ಮ ಉನ್ನತಿ ಕ್ಯಾರಿಯರ್ ಅಕಾಡೆಮಿಯ ತ್ವರಿತ ನಮ್ಮ ಯಾರು ಟ್ರೈನರ್ಸ್ ಇದ್ದಾರೆ ಅವರ ಮೂಲಕ ಒಂದು ಟ್ರೈನಿಂಗ್ ಸೆಷನ್ಗಳನ್ನು, ಕ್ಯಾಂಪ್ಗಳನ್ನು 2 ಕಡೆಯಲ್ಲಿ ನಾವು 17 ಮತ್ತು 18ರಂದು ಮಾಡ್ತಾ ಇದ್ದೇವೆ. ಉಡುಪಿಯಲ್ಲಿ 17ನೇ ತಾರೀಕು, ಹಾಗೆ ಮಂಗಳೂರಿನ ನಗರದಲ್ಲಿ 18ನೇ ತಾರೀಕು ನಾವು ಈ ತರಬೇತಿಯನ್ನು ಕೂಡ ನಮ್ಮ ಅಭ್ಯರ್ಥಿಗಳಿಗೆ ನೀಡೋರಿದ್ದೇವೆ. ಅವರಿಗೆ ವಿಶೇಷವಾಗಿ ಸಂದರ್ಶನವನ್ನು ಎದುರಿಸುವ ಬಗ್ಗೆ ಹಾಗೂ ಅವರ ಸಂವಹನ ಕಲೆ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ನಾವೇನು ಹೇಳ್ತೇವೆ ಅದರ ಬಗ್ಗೆ ನಮ್ಮ ವಿಶೇಷವಾದಂಥ ತರಬೇತಿ ಕೂಡ 2 ಕಡೆಗಳಲ್ಲಿ ನಡೆಯೋದಿದೆ. ಓಕೆ ಸರ್, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ತಮ್ಮ ಹೆಸರು? ಗೌರವ್. ಓಕೆ ಗೌರವ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬ್ರಹ್ಮಾವರ. ಓಕೆ, ನಮ್ಮ ಡೌಟ್ಸ್ ಏನಿದೆ ನಮ್ಮ ಸರ್ ಹತ್ರ ಕೇಳ್ಬೋದು. ಹಲೋ ಹಲೋ ಹಲೋ, ಹೇಳಿ ಗೌರವ್. ಸರ್, ಅದೇ ನಂದು ವರ್ಷ ಬಂದ್ಬಿಟ್ಟು 42 ಏಜ್ ಆಗಿದೆ ನಂಗೆ. ಓಕೆ, 42 ಇಯರ್ಸ್ ಆಗಿದೆ, 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ನಾನು ಈ ಉದ್ಯೋಗ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ಈ ಉದ್ಯೋಗ ಮೇಳದಲ್ಲಿ ನಾವು 18ರಿಂದ 40 ವರ್ಷ ವಯಸ್ಸಿನ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಅವಕಾಶವನ್ನು ಕಲ್ಪಿಸಿದ್ದೇವೆ. ಅದರಿಂದ ತಮಗೆ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸತಕ್ಕಂಥ ಅವಕಾಶಗಳಿಲ್ಲ. ಉದ್ಯೋಗ ಮೇಳದಲ್ಲಿ 18ರಿಂದ 40 ವರ್ಷದ ವಯಸ್ಸಿನ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ಧನ್ಯವಾದಗಳು ಗೌರವ್ ಕರೆ ಮಾಡಿದ್ದಕ್ಕೆ. ಇನ್ನು ಸರ್, ನೀವು ಕಳೆದ ಬಾರಿಯೂ ಸಹ ಉದ್ಯೋಗ ಮೇಳವನ್ನ ಆಯೋಜಿಸಿದ್ದೀರಾ, ನಿಮ್ಮ ಕಳೆದ ಬಾರಿಯ ಉದ್ಯೋಗ ಮೇಳದ ಒಂದು ಅನುಭವವನ್ನ ನಮ್ಮ ಜೊತೆ ಹಂಚಿಕೊಳ್ಳುವುದಾದ್ರೆ? ಒಂದು, ನಾನು ವಿಶೇಷವಾಗಿ ಹೇಳಬೇಕು ಅಂತಂದರೆ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಅಥವಾ ಈ ಕರಾವಳಿ ಭಾಗದ ನಮ್ಮ ಅಭ್ಯರ್ಥಿಗಳು ಯಾರಿದ್ದಾರೆ, ಯುವಕ ಯುವತಿಯರು, ಅನೇಕ ಜನ ನಮ್ಮ ಕಾಲೇಜುಗಳಲ್ಲಿ ಕನಿಷ್ಠವಾಗಿ ಪದವಿಯನ್ನಂತೂ ಪಡೆದೇ ಪಡಿತಾರೆ. ಆನಂತರ ಕೆಲವರು ನಮ್ಮ ಮುಂದಿನ ಸ್ನಾತಕೋತ್ತರ ಪದವಿ PG ಕೋರ್ಸ್ಗಳನ್ನು ಕೂಡ ಅನೇಕ ಅಭ್ಯರ್ಥಿಗಳು ಇಲ್ಲಿ ಮಾಡ್ತಾರೆ. ಶೈಕ್ಷಣಿಕವಾಗಿ ಭಾಳಷ್ಟು ಮುಂದುವರಿದ ಜಿಲ್ಲೆಗಳು ಅಂತೇಳಿಯೇ ನಮ್ಮ ರಾಜ್ಯದಲ್ಲಿ ನಮ್ಮ ಇಡೀ ಅವಿಜಯಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾವೇನು ಹೇಳ್ತಾ ಇದ್ದೇವೆ, ಇಲ್ಲಿ ಅಭ್ಯರ್ಥಿಗಳು ಶೈಕ್ಷಣಿಕವಾಗಿ ಭಾಳ ಮುಂದುವರೆದಿದ್ದಾರೆ. ಆದರೆ ಉದ್ಯೋಗದ ಒಂದು ಸವಾಲುಗಳು ಬಂದಂಥ ಸಂದರ್ಭದಲ್ಲಿ ಅನೇಕ ಜನರಿಗೆ ಇದೊಂದು ಭಾಳ ತೊಡಕಾಗಿ ಒಂದು ಪರಿಣಮಿಸ್ತಾ ಇದೆ. ಅವರಿಗೆ ನಮ್ಮ ಕಂಪೆನಿಗಳ ಸಂದರ್ಶನಗಳನ್ನು ಎದುರಿಸುವ ಬಗ್ಗೆ ಇರ್ಬೋದು ಅಥವಾ ಕಂಪೆನಿಗಳಿಗೆ ಯಾವ ರೀತಿಯಾದಂಥ ಕೌಶಲ್ಯ ಭರಿತ ಅಭ್ಯರ್ಥಿಗಳ ಅಗತ್ಯತೆ ಇದೆ ಅಂತಕ್ಕಂಥದ್ದನ್ನು ಮನಗಂಡು ಅವರು ಅದರ ತರಬೇತಿಯನ್ನು ಪಡೆದು ನಮ್ಮ ಕಂಪೆನಿಗಳಲ್ಲಿ ಅವರಿಗೆ ಉದ್ಯೋಗ ಅವಕಾಶಗಳನ್ನು ಅವರು ಪಡೆದುಕೊಳ್ಳೋದಕ್ಕೆ ಹೋಗೋದ್ರಲ್ಲಿ ಸ್ವಲ್ಪ ಹಿಂದೆ ಇದ್ದಾರೆ ಅಂತಕ್ಕಂಥ ಒಂದು ನಮಗೆ ಅನುಭವ ಬಂದಿತ್ತು. ಸೊ ಈ ಅದಕ್ಕೋಸ್ಕರ ನಾವು ನಿರಂತರವಾಗಿ ಈ ಉದ್ಯೋಗದ ಸಂಬಂಧ ಅನೇಕ ತರಬೇತಿಗಳನ್ನು ಕೂಡ ನಾವು ನಿರಂತರವಾಗಿ ಯೋಜನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಂಚಲನ ಸ್ವಯಂ ಸೇವಾ ಸಂಘಟನೆಯಿಂದ ಕೂಡ ನಾವು
ಅನೇಕ ಈ ಸ್ಕಿಲ್ ರಿಲೇಟೆಡ್ ಅಂದರೆ ಕೌಶಲ್ಯ ಅಭಿವೃದ್ಧಿಪಡಿಸ್ತಕ್ಕಂತಹ ಒಂದು ತರಬೇತಿಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ಕೆಲವೊಂದಷ್ಟು ಟೆಕ್ನಿಕಲ್ ಕೋರ್ಸಸ್ಗಳನ್ನು ಅಂದರೆ ಈಗಿನ ಆಧುನಿಕ ಜಗತ್ತಿನಲ್ಲಿ ಯಾವುದು ಬೇಕಾಗಿದೆ ಕೈಗಾರಿಕೆಗಳಿಗೆ ಅಥವಾ ನಮ್ಮ ಕಂಪನಿಗಳಿಗೆ ಅಂತ ಕೋರ್ಸ್ಗಳ ನಿಟ್ಟಿನಲ್ಲಿಯೂ ಕೂಡ ತರಬೇತಿಯನ್ನು ಕೊಡ್ತಕ್ಕಂಥದ್ರಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹೀಗೆ ಅನೇಕ ರೀತಿಯಾದಂಥ ಪ್ರಯತ್ನಗಳನ್ನು ವಿಶೇಷವಾಗಿ ನಾವು ಈ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಅಭ್ಯರ್ಥಿಗಳಿಗೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಿರಬೇಕಂತ ಹೇಳಿದರೆ ಕೇವಲ ಪದವಿಯನ್ನು ಪಡೆದು ಇವತ್ತು ಉದ್ಯೋಗವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಪದವಿಗಿಂತ ಹೆಚ್ಚಾಗಿ ಕೌಶಲ್ಯವನ್ನು ಎಲ್ಲ ಕಂಪನಿಗಳು ನೋಡ್ತಾ ಇದ್ದಾವೆ. ಪದವಿ ಯಾವುದೇ ಪದವಿ ಇರ್ಬೋದು, ಇವತ್ತು ಅನೇಕ ಜನ ಗ್ರ್ಯಾಜುಯೇಷನ್ ಮುಗಿಸ್ತಾರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ತಾರೆ, ಎಮ್ ಬಿ ಎ ಇಂಜಿನಿಯರಿಂಗ್ ಮುಗಿಸ್ತಾರೆ, ಆದರೆ ಅವರಿಗೆ ಕೌಶಲ್ಯ ತುಂಬ ಅಗತ್ಯವಾಗಿರ್ತಕ್ಕಂಥದ್ದು. ಇದರ ಬಗ್ಗೆ ಮಾಹಿತಿ ಕೂಡ ನೀಡ್ತಕ್ಕಂಥದ್ದನ್ನು ನಾವು ವೃತ್ತಿ ಮಾರ್ಗದರ್ಶನದ ಮೂಲಕ ಅವರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಕೇವಲ ಉದ್ಯೋಗ ಮೇಳ ಅಂತ ಹೇಳಿದರೆ ಇದು 2 ದಿನದ ಕಾರ್ಯಕ್ರಮ, ಅದರಲ್ಲಿ ಬಂದರು ಎಲ್ಲರಿಗೂ ನಾವು ಉದ್ಯೋಗ ಕೊಡ್ತೇವೆ ಅಂತಕ್ಕಂಥ ಕಾರ್ಯಕ್ರಮ ಇದಲ್ಲ. ಇದರಲ್ಲಿ ನಾವು ಒಂದು ವೇದಿಕೆಯಾಗಿ ಅದನ್ನು ಅವಕಾಶವನ್ನು ಕಲ್ಪಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನಾಗಿ ರೂಪಿಸ್ತಾ ಇದ್ದೇವೆ. ಅಭ್ಯರ್ಥಿಗಳಲ್ಲಿ ಸಂದರ್ಶನ ಎದುರಿಸುವ ಬಗ್ಗೆ ಅವರಿಗೆ ತಯಾರಿಯನ್ನು ಮಾಡ್ತಕ್ಕಂಥದ್ದು, ಆನಂತರ ಸಂದರ್ಶನ ಎದುರಿಸಿದ ನಂತರ ಅವರಲ್ಲಿ ಇರತಕ್ಕಂತಹ ಒಳ್ಳೆ ಪಾಸಿಟಿವ್ ಆಗಿ ಅವರಿರ್ತಕ್ಕಂಥ ಅವರ ಸ್ಟ್ರೆಂತ್ಗಳೇನು ಅಥವಾ ಅವರಿಗೆ ಯಾವುದನ್ನು ಸರಿಪಡಿಸ್ಕೊಂಡು ಅವ್ರ ಮುಂದಿನ ದಿನಗಳಲ್ಲಿ ನಾವು ಸಂದರ್ಶನವನ್ನು ಯಶಸ್ವಿಯಾಗಿ ಎದುರಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಓಕೆ, ಹಾಗೆ ಸರ್ ಇನ್ನೊಂದು ಕರೆ ಇದೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ಕೇಳೋಣ. ಹಲೋ, ಹಲೋ, ನಮಸ್ತೆ, ಯಾರು? ಮ್ಯಾಮ್, ನಾನು ನಮಿತಾ ಅಂತ. ಓಕೆ ನಮಿತಾ ಅವರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹೌದು ಹೌದು. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಮಿತಾ ಅವರೇ? ಬ್ರಹ್ಮಾವರದಿಂದ ಮ್ಯಾಮ್. ಓಕೆ, ಬ್ರಹ್ಮಾವರದಿಂದ. ನಿಮ್ಮ ಕ್ವೆಶ್ಚನ್ ಏನಿದೆ ಸರ್ ಹತ್ರ ಕೇಳ್ಬಹುದು. ಓಕೆ ಮ್ಯಾಮ್. ಓಕೆ ಕೇಳಿ. ಹಲೋ. ಹಲೋ, ಹಾ ಹೇಳಿ ನಮಿತಾ ಅವರೇ. ಹಾ ಸರ್, ಉದ್ಯೋಗ ಮೇಳಕ್ಕೆ ಎಷ್ಟು ಕಂಪನೀಸ್ ಬರ್ತಿದೆ ಸರ್, ಯಾವುದೆಲ್ಲ ಸೆಕ್ಟರ್ ಇಂದ ಬರ್ತಾ ಇದೆ? ಈಗಾಗಲೇ ನಾವು ಅಭ್ಯರ್ಥಿಗಳಿಗೆ ಯಾವ ರೀತಿಯಾದಂಥ ನೋಂದಣಿಯನ್ನು ಇಟ್ಟಿದ್ದೇವೆ, ಅದೇ ರೀತಿಯಾಗಿ ಕಂಪನಿಗಳಲ್ಲೂ ಕೂಡ ನಾವು ಒಂದು ನೋಂದಣಿಯ ಪ್ರಕ್ರಿಯೆಯನ್ನು ನಮ್ಮ ವೆಬ್ಸೈಟ್ ಮೂಲಕ ಮಾಡ್ತಾ ಇದ್ದೇವೆ. ಸೊ ಯಾವ್ಯಾವ ಕಂಪನಿಗಳು ನಮ್ಮ ಈ ಮೇಳದಲ್ಲಿ ಭಾಗವಹಿಸೋದಕ್ಕೆ ಇಚ್ಛೆ ಪಡ್ತಿದ್ದಾವೆ ಅವರನ್ನು ಕೂಡ ನಮ್ಮ unathijobs.com ವೆಬ್ಸೈಟ್ನಲ್ಲಿ ನಾವು ಅವರನ್ನು ನೋಂದಣಿ ಮಾಡಿ ನೀವು ಭಾಗವಹಿಸಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಅನೇಕ ಕಂಪನಿಗಳಿಗೆ ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲೇ ಉದ್ಯೋಗವನ್ನು ಸೃಷ್ಟಿಸುವ ಒಂದು ಸ್ಥಳೀಯವಾಗಿ ನಾವು ಅವಕಾಶಗಳನ್ನು ಕೊಡಬೇಕನ್ನುವ ನಿಟ್ಟಿನಲ್ಲಿ ಇಲ್ಲಿನ ಜಿಲ್ಲಾ ನಮ್ಮ ಸಣ್ಣ ಕೈಗಾರಿಕೆಗಳ ಸಂಘ ಇದೆ, DSIA ಅಂಥೇಳಿ, ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಉಡುಪಿ, ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಮಂಗಳೂರು, ಹೀಗೆ ಅಲ್ಲಿನ ಮತ್ತೆ DSIA ಮಂಗಳೂರು ಡಿಸ್ಟ್ರಿಕ್ಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್, ಇಂಥ ಅನೇಕ ಕೈಗಾರಿಕೆಗಳನ್ನು ನಾವು ಈಗಾಗಲೇ ಸಂಪರ್ಕ ಮಾಡಿದ್ದೇವೆ. 100ಕ್ಕೂ ಹೆಚ್ಚಿನ ಕಂಪನಿಗಳು ಈಗಾಗಲೇ ನಮ್ಮ ವೆಬ್ಸೈಟ್ನಲ್ಲಿ ಅವರ ನೋಂದಣಿಯನ್ನು ಕೂಡ ಮಾಡಿದ್ದಾರೆ. ಇದಲ್ಲದೆ ನಮ್ಮ ಬೆಂಗಳೂರು, ಚೆನ್ನೈ, ಹೈದರಾಬಾದ್ನಲ್ಲಿ ಇರತಕ್ಕಂಥ ಅನೇಕ ಕಂಪನಿಗಳು ಕೂಡ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸೋದಕ್ಕೆ ನಾವು ನೋಂದಣಿಯನ್ನು ಮಾಡಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚಿನ ಕಂಪನಿಗಳು ಎರಡೂ ದಿನ 20 ಮತ್ತು 21ರಂದು ನಮ್ಮ ಎರಡೂ ಸ್ಥಳಗಳಲ್ಲಿ ಇರ್ತವೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಓಕೆ, ಧನ್ಯವಾದಗಳು ನಮಿತಾ ಅವರೇ ಕರೆ ಮಾಡಿರೋದಕ್ಕೆ. ಇನ್ನು ಸರ್, ಕಳೆದ ಬಾರಿಯ ಉದ್ಯೋಗ ಮೇಳಕ್ಕೆ ಹಾಗೂ ಈ ಬಾರಿಯ ಉದ್ಯೋಗ ಮೇಳಕ್ಕೆ ಏನು ವ್ಯತ್ಯಾಸ ಇದೆ? ಒಂದು ವ್ಯತ್ಯಾಸ ಭಾಳ ದೊಡ್ಡದು ಅಂತ ಹೇಳಿದರೆ, ನಾವು ಈ ಬಾರಿ ಸಂಪೂರ್ಣವಾದಂಥ ಒಂದು ಡಿಜಿಟಲೀಕರಣದ ಪ್ರಕ್ರಿಯೆಯನ್ನು ಈ ಬಾರಿ ಉದ್ಯೋಗ ಮೇಳದಲ್ಲಿ ಮಾಡಿದ್ದೇವೆ. ಅಂದರೆ ಕಳೆದ ಬಾರಿ ನಾವು ರಿಜಿಸ್ಟ್ರೇಷನ್ ಅಂದರೆ ನೋಂದಣಿ ಪ್ರಕ್ರಿಯೆಯನ್ನು ನಾವು ಅಂದರೆ ಮ್ಯಾನ್ಯುವಲಿ ಮಾಡ್ತಾ ಇದ್ವಿ. ಅವರು ಅದನ್ನು ಅರ್ಜಿಗಳನ್ನು ಭರ್ತಿ ಮಾಡಿ ಅವರು ನಮ್ಮ ನೋಂದಣಿಯನ್ನು ಮಾಡಬೇಕಾಗಿತ್ತು. ಈ ಬಾರಿ ಅದನ್ನು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಮಾಡ್ತಾ ಇದ್ದೇವೆ. ಇದೊಂದು ಭಾಳ ದೊಡ್ಡ ಬದಲಾವಣೆಯನ್ನು ನಾವು ಈ ಬಾರಿ ತಂದಿದ್ದೇವೆ. ಅದಲ್ಲದೆ ನಮ್ಮ ಅಭ್ಯರ್ಥಿಗಳು ಸಾಕಷ್ಟು ಡಾಕ್ಯುಮೆಂಟ್ಗಳನ್ನು ಅಂದರೆ ಅವರ ಸರ್ಟಿಫಿಕೇಟ್ಗಳಿರ್ಬೋದು ಅಥವಾ ಅವರ ರೆಸ್ಯೂಮ್ಗಳಿರ್ಬೋದು, ಬಯೋಡೇಟಾಗಳಿರ್ಬೋದು, ಇದನ್ನೆಲ್ಲವನ್ನು ಕೂಡ ಉದ್ಯೋಗ ಮೇಳಕ್ಕೆ ನಮ್ಮ ಜೆರಾಕ್ಸ್ ಪ್ರತಿಗಳನ್ನು ಮಾಡಿ ತರ್ತಾಯಿದ್ರು. ಸೊ ಈ ಬಾರಿ ಅದನ್ನು ನಾವು ಅವಾಯ್ಡ್ ಮಾಡಿ ಅಂದರೆ ಅವರಿಗೆ ನಾವು ನೇರವಾಗಿ ನೀವು ಪ್ರೊಫೈಲನ್ನು ವೆಬ್ಸೈಟಲ್ಲೇ ಅವರು ಎಲ್ಲ ಡೀಟೇಲ್ಗಳನ್ನು ಅದರಲ್ಲಿ ಹಾಕ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಅದರಲ್ಲಿ ಮಾಡಿದ್ದೇವೆ. ಸೊ ಅವರು ಯಾವುದೇ ರೀತಿಯಾದಂಥ ಸರ್ಟಿಫಿಕೇಟ್ಗಳನ್ನಾಗಲಿ ದಾಖಲಾತಿಗಳನ್ನು ತರುವ ಅವಶ್ಯಕತೆ ಇರೋದಿಲ್ಲ. ಕೇವಲ ಅವರು ಟೋಕನ್ ಪಡೆಯುವ ಸಂದರ್ಭದಲ್ಲಿ ಅವರ ಆಧಾರ್ ಕಾರ್ಡ್ ಅಥವಾ ನಮ್ಮ ವೋಟರ್ ಐ ಡಿ ಕಾರ್ಡು, ಪಾಸ್ಪೋರ್ಟ್ ಅಥವಾ ಒಂದು ಡ್ರೈವಿಂಗ್ ಲೈಸೆನ್ಸ್, ಈ ರೀತಿಯಾದಂಥ ಯಾವುದಾದ್ರೂ ಒಂದು ದಾಖಲಾತಿಗಳನ್ನು ತೋರಿಸಿ ಅವರು ಟೋಕನ್ಗಳನ್ನು ಸಂದರ್ಶನಕ್ಕೋಸ್ಕರ ಪಡಿಬೋದು. ಓಕೆ, ಸೊ ಆದ್ದರಿಂದ ಅದು ಕೂಡ ಈ ಬಾರಿಯ ಉದ್ಯೋಗ ಮೇಳದಲ್ಲಿ ಒಂದು ವಿಶೇಷ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರ ವೆರಿಫಿಕೇಶನ್ ನಡೆದೇ ನಡೀತದೆ. ಕಂಪನಿಗಳನ್ನು ಅವರು ಸೇರುವಂಥ ಸಂದರ್ಭದಲ್ಲಿ ಕಂಪನಿಗಳು ನಡೆಸ್ತವೆ. ಆದ್ದರಿಂದ ಉದ್ಯೋಗ ಮೇಳದಲ್ಲಿ ಅವರಿಗೆ ಸರ್ಟಿಫಿಕೇಟ್ಗಳಾಗಲಿ ಅಥವಾ ಯಾವುದೇ ದಾಖಲಾತಿಗಳನ್ನು ತರುವ ಅವಶ್ಯಕತೆ ಇರೋದಿಲ್ಲ. ಇದು ಒಂದು ಈ ಬಾರಿ ನಾವು ಹೊಸದಾಗಿ ಅದನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮೂರನೇದಾಗಿ, ಕಳೆದ ಬಾರಿಯ ನಮ್ಮ ಉದ್ಯೋಗ ಮೇಳದ ಅನುಭವದಲ್ಲಿ ಕೆಲವರಿಗೆ
ಆಫರ್ ಲೆಟರ್ಗಳು ಸಿಗ್ತವೆ ನಮ್ಮ ಉದ್ಯೋಗ ಮೇಳದಲ್ಲಿ, ಆದರೆ ನಂತರ ಅವರು ಕಂಪನಿಗಳಿಗೆ ಹೋಗಿ ಸೇರ್ತಾರೋ ಇಲ್ಲವೋ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆಯಾಗಿದೆ. ಅದಕ್ಕೆ ಅನೇಕ ಕಂಪನಿಗಳ ಎಚ್ ಆರ್ಗಳು ಕಳೆದ ಬಾರಿ ನಮಗೆ ತಿಳಿಸಿದ್ದೇನಂತೇಳಿದರೆ, ನಾವು ಆಫರ್ ಕೊಟ್ಟ ಅಭ್ಯರ್ಥಿಗಳು ಕೆಲವು ಸರಿ ನಮ್ಮನ್ನು ಬಂದು ಸೇರೋದಿಲ್ಲ ಉದ್ಯೋಗಕ್ಕೆ ಅಂತಕ್ಕಂಥ ಒಂದು ಅವರ ಒಂದು ಇದು ವಿಷಯವನ್ನು ಕೂಡ ನಮಗೆ ತಿಳಿಸಿದರು. ಅದಕ್ಕೋಸ್ಕರ ಈ ಬಾರಿ ನಾವು ಅಭ್ಯರ್ಥಿಗಳಿಗೆ ಅವರು ಸಿಲೆಕ್ಷನ್ ಆದರೆ, ಅಂದರೆ ಅವರಿಗೆ ಆಫರ್ಗಳು ಸಿಕ್ಕಿದರೆ, ಒಂದು 2 ಗಂಟೆಗಳ ಕಾಲಾವಕಾಶವನ್ನು ನಾವು ಅಭ್ಯರ್ಥಿಗಳಿಗೆ ಅಲ್ಲೇ ಕೊಡ್ತೇವೆ. ಆ 2 ಗಂಟೆ ಒಳಗಡೆ ಅವರು ಅದನ್ನು ಖಚಿತಪಡಿಸಬೇಕು, ನಾನು ಆ ಕಂಪನಿಗೆ ನಾನು ಹೋಗಿ ಸೇರ್ಕೊಳ್ತೇನೆ ಅಥವಾ ಇಲ್ಲ ಅಂಥೇಳಿ. ಅವರು ಸೇರ್ತೇವೆ ಅಂತ ಹೇಳಿದರೆ ಅವರಿಗೆ ಉದ್ಯೋಗ ಅವಕಾಶ ಸಿಗ್ತದೆ, ಅವರು ಇಲ್ಲ ಅಂಥೇಳಿ ಏನಾದರೂ ರಿಜೆಕ್ಟ್ ಮಾಡಿದರೆ ಇನ್ನೊಂದು ಅಭ್ಯರ್ಥಿಗೆ ಅದರ ಅವಕಾಶಗಳು ಲಭ್ಯವಾಗ್ತದೆ. ಅದು ಕಳೆದ ಬಾರಿ ಇರಲಿಲ್ಲ. ಸೊ ಅನೇಕ ಅಭ್ಯರ್ಥಿಗಳು 2-3 ಕಂಪನಿಗಳಲ್ಲಿ ಆಫರ್ಗಳನ್ನು ತಗೊಂಡು ನಂತರ ಒಂದು ಕಂಪನಿಗೆ ಹೋಗಿ ಸೇರಿದರೆ ಇನ್ನೆರಡು ಕಂಪನಿಗಳಿಗೆ ಅಭ್ಯರ್ಥಿಗಳ ಕೊರತೆ ಕೂಡ ಆಗಿತ್ತು. ಸೊ ಈ ಬಾರಿ ಅದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಕೂಡ ನಾವು ಈ ಬಾರಿ ಪ್ರಯತ್ನವನ್ನು ಮಾಡಿದ್ದೇವೆ. ಸರ್, ಮೊನ್ನೆ ಒಂದು ಎಚ್ ಆರ್ ಮೀಟ್ ಕೂಡ ನಡೆದಿತ್ತು, ಇದು ಉನ್ನತಿ ಉದ್ಯೋಗ ಮೇಳದ ಕುರಿತು. ಅದು ಆ ಮೀಟ್ನಲ್ಲಿ ಇವರು ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಅವರು ಸಹ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಅವರು ಮಾತನಾಡಿರುವಂಥ ಒಂದು ವಿಡಿಯೋ ಇದೆ ಸರ್, ಅದನ್ನು ನೋಡ್ಕೊಂಡು ಬರೋಣ. ಎಸ್ ವೀಕ್ಷಕರೇ, ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಅವರು ಮಾತನಾಡಿರುವಂಥ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬರೋಣ, ಬನ್ನಿ. They are not getting people. Many people say there are no jobs for the graduates. They are unemployed or underemployed. When I say underemployed, they do not get the jobs commensurating with the qualification they possess. Now BHV Pai and Harish Kumar said, you know, because we have about 14,000 lakh engineers being produced in this country with 4,000 engineering colleges. They say hardly 20 to 25 of them are employable. Rest are not employable. The reason being, one of the main reasons they say is the gap between the industry and academia. So all of us must put our heads together, administrators of the educational institutions, industry people, HR people, and try to see that our youth, our founder always used to say, the youth of today, I consider them as the real treasure or wealth of the country, because they are going to be the future of our country. It is our responsibility to take care of them very well. So all of us, let us put our heads together and see that our youths get properly educated, get good jobs so that they become good citizens, so that they can make our country a better country to live. ಸರ್, ಮೊನ್ನೆ ನಡೆದಿರುವಂತಹ ಎಚ್ ಆರ್ ಮೀಟ್ನಲ್ಲಿ ಇನ್ನು ಯಾವುದ್ರ ಬಗ್ಗೆ ನೀವು ಮಾತನಾಡಿದ್ದೀರಾ ಮುಂದೆ ನಡೆಯುವಂತಹ ಉದ್ಯೋಗ ಮೇಳದ ಕುರಿತು? ಈ ಬಾರಿ ವಿಶೇಷವಾಗಿ ಉದ್ಯೋಗ ಮೇಳಕ್ಕಿಂತ ಮುಂಚಿತವಾಗಿ ನಮ್ಮ ಕೈಗಾರಿಕೋದ್ಯಮಿಗಳಿರ್ಬೋದು ಅಥವಾ ಕೆಲವು ಉದ್ಯಮಿಗಳಿರ್ಬೋದು ಅಥವಾ ನಮ್ಮ ಶೈಕ್ಷಣಿಕ ಸಂಸ್ಥೆಗಳ ಮುಖ್ಯಸ್ಥರುಗಳಿರ್ಬೋದು, ಹೀಗೆ ನಾವು ಬೇರೆ ಬೇರೆ ಆಮೇಲೆ ಎಚ್ ಆರ್ಗಳು ನಮ್ಮ ಕಂಪನಿಗಳಲ್ಲಿ ವಿಶೇಷವಾಗಿ ಎಚ್ ಆರ್ಗಳೇ ನಮ್ಮ ಈ ಒಂದು ಉದ್ಯೋಗದ ಪ್ರಕ್ರಿಯೆಯನ್ನು ನಡೆಸ್ತಾ ಇರ್ತಾರೆ, ನೇಮಕಾತಿ ಪ್ರಕ್ರಿಯೆಗಳನ್ನು. ಸೊ ಇವರನ್ನೆಲ್ಲರನ್ನೂ ಒಂದು ಕಡೆ ಸೇರಿಸಿ ಅವರ ಒಂದು ಸಲಹೆ ಸೂಚನೆಗಳನ್ನು ನಾವು ತಗೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೋಸ್ಟಲ್ ಎಚ್ ಆರ್ ಮೀಟ್ ಅಂತೇಳಿ, ಅಂದರೆ ಕರಾವಳಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಎಚ್ ಆರ್ಗಳ ಒಂದು ಸಭೆಯನ್ನು ನಾವು ನಡೆಸಿದ್ವಿ. ಈ ಸಭೆಯಲ್ಲಿ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಅವರು ಕೂಡ ಅಧ್ಯಕ್ಷತೆಯನ್ನು ವಹಿಸಿದ್ರು, ನಮ್ಮ ಮಾಯಿ ಪ್ರೊ ಚಾನ್ಸ್ಲರ್ ಅವರು, ಹಾಗೆ ಅನೇಕ ಶಿಕ್ಷಣ ಸಂಸ್ಥೆಗಳು, ನಿಟ್ಟೆ, ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ, ಅನೇಕ ಕಾಲೇಜುಗಳ ಕೆಲವು ಮುಖ್ಯಸ್ಥರುಗಳು, ಇವರೆಲ್ಲ ಕೂಡ ಅದರಲ್ಲಿ ಭಾಗವಹಿಸಿದರು. ಅನೇಕ ಉದ್ಯಮಿಗಳು ಕೂಡ ಇದರಲ್ಲಿ ಭಾಗವಹಿಸಿದರು. ಇವರೆಲ್ಲರ ಒಂದು ಸಮ್ಮಿಲನ ಆದ್ರೇ ನಮ್ಮ ಈ ಉದ್ಯೋಗಕ್ಕೆ ಒಂದು ನಿರುದ್ಯೋಗ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ತಕ್ಕಂಥದ್ದು. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಾವು ವಿದ್ಯಾರ್ಥಿಗಳನ್ನು, ಯುವಕ ಯುವತಿಯರನ್ನು ನಾವು ಓದನ್ನು ಮುಗಿಸ್ತಾರೆ, ನಂತರ ಅವರಿಗೆ ಕೈಗಾರಿಕೆಗಳು ಅವರಿಗೆ ಉದ್ಯೋಗವನ್ನು ಕೊಡಬೇಕಾಗಿದೆ. ಅದು ಕೂಡ ಬಹಳ ಅಗತ್ಯ ಇರ್ತದೆ. ಹಾಗೆ ಅಭ್ಯರ್ಥಿಗಳಿಗೂ ಕೂಡ ಯಾವ ರೀತಿಯಾದಂಥ ಒಂದು ಕೌಶಲ್ಯಗಳಿರಬೇಕು ನಾವು ಉದ್ಯೋಗವನ್ನು ಪಡೆಯಬೇಕಾದರೆ ಅಂತಕ್ಕಂಥ ಮಾಹಿತಿಯೂ ಕೂಡ ಅತ್ಯಂತ ಅವಶ್ಯಕ. ಅದಕ್ಕೋಸ್ಕರ ಯಾವತ್ತೂ ಇದೊಂದು ಇಂಡಸ್ಟ್ರಿ ಆ್ಯಂಡ್ ಅಕಾಡೆಮಿಯ ಗ್ಯಾಪ್ ಅಂತ ಹೇಳ್ತೇವೆ, ಅಂದರೆ ಕೈಗಾರಿಕೆಗಳಿಗೆ ಅಥವಾ ಉದ್ಯಮಕ್ಕೂ ಕೂಡ ಹಾಗೂ ಶಿಕ್ಷಣಕ್ಕೂ ಕೂಡ ಇರತಕ್ಕಂಥ ಅಂತರ ಏನು ಅಂತ. ಇದು ಇಡೀ ಇವತ್ತು ನಮ್ಮ ಭಾರತ ಎಲ್ಲ ವಿಶ್ವವಿದ್ಯಾನಿಲಯಗಳು ಕೂಡ ಈ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಬೇಕಾಗಿದ್ದಾವೆ. ಹಾಗೆ ನಮ್ಮ ಕಾಲೇಜುಗಳ ನಮ್ಮ ಸಿಲೆಬಸ್ಗಳಿರ್ಬೋದು, ನಮ್ಮ ಅಲ್ಲಿ ಕೊಡ್ತಕ್ಕಂಥ ನಮ್ಮ ತರಬೇತಿಗಳಿರ್ಬೋದು, ಇವೆಲ್ಲವೂ ಇವತ್ತಿನ ಉದ್ಯೋಗಕ್ಕೆ ಅವಶ್ಯಕತೆ ಇರತಕ್ಕಂಥ ತರಬೇತಿಯನ್ನು ನಾವು ನೀಡಿದರೆ ಖಂಡಿತವಾಗಿಯೂ ಅಭ್ಯರ್ಥಿಗಳಿಗೆ ಉದ್ಯೋಗವಂತೂ ಸಿಗ್ತದೆ. ಅಲ್ಲಿ ಒಂದು ವಿಶೇಷವಾದಂಥ ನಮ್ಮ ಗಮನಕ್ಕೆ ಬಂದದ್ದು ಅಂತ ಹೇಳಿದರೆ, ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಅಲ್ಲ, ನಿರುದ್ಯೋಗ ಸಮಸ್ಯೆ ಅಲ್ಲ, ಇದು ಅಂಡರ್ ಎಂಪ್ಲಾಯ್ಮೆಂಟ್ ಸಮಸ್ಯೆ ಅಂತ ಹೇಳಿದರೆ, ಸರಿಯಾದಂಥ ಅಭ್ಯರ್ಥಿಗಳು ನಮಗೆ ಸಿಗ್ತಿಲ್ಲ ಅಂತಕ್ಕಂಥದ್ದು ಉದ್ಯಮಿಗಳ ಒಂದು ಮಾತಾಗಿತ್ತು ಅಲ್ಲಿ. ಅದಕ್ಕೋಸ್ಕರ ನಾವು
ನಿರುದ್ಯೋಗ ಸಮಸ್ಯೆ ಯಾಕೆ ಬರ್ತದೆ ಹೇಳಿದ್ರೆ ಅದಕ್ಕೆ ತಕ್ಕ ಅಭ್ಯರ್ಥಿಗಳು ಕೂಡ ಇಲ್ಲ ಅಂತಕ್ಕಂಥದ್ದನ್ನ ಕೈಗೆ ಅನೇಕ ಜನ ಅದರಲ್ಲಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಸೊ ಈ ನಿಟ್ಟಿನಲ್ಲಿ ನಾವು ಈಗ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಗ್ಯಾಪನ್ನು ನಾವು ಹೇಗೆ ಅದನ್ನು ಕಡಿಮೆ ಮಾಡ್ಬೋದು, ಅಂತರವನ್ನು ಶಿಕ್ಷಣ ಪಡೆದಿರತಕ್ಕಂಥ ಅಭ್ಯರ್ಥಿ ಒಂದು ಉದ್ಯೋಗಿಯಾಗಿ ಪರಿವರ್ತನೆ ಆಗಬೇಕಾದ್ರೆ ಅಥವಾ ಒಂದು ಉದ್ಯಮಿಯಾಗಿ ಪರಿವರ್ತನೆ ಆಗಬೇಕಿದ್ರೆ ಅವರಲ್ಲಿ ಯಾವ್ಯಾವ ಕೌಶಲ್ಯಗಳನ್ನು ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ನಮ್ಮ ಸಂಸ್ಥೆ ಪ್ರಯತ್ನವನ್ನು ಮಾಡ್ತಾ ಇದೆ. ಓಕೆ ಸರ್, ಒಂದು ಕರೆ ಇದೆ, ಯಾರು ಎಲ್ಲಿಂದ ಕರೆ ಮಾಡಿದ್ರು ಅಂತ ಕೇಳೋಣ. ಹಲೋ, ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ರಮೇಶ್ ಅಂತ. ಓಕೆ ರಮೇಶ್ ಅವರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹೆಬ್ರಿಯಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಸರ್ ಹತ್ರ ಕೇಳ್ಬೋದು. ಸರ್ ನಮಸ್ತೆ. ಸರ್ ನಮಸ್ತೆ, ನಮಸ್ತೆ ಹೇಳಿ. ಸರ್ ನಾನು ಹೆಬ್ರಿಯಿಂದ ಮಾತಾಡ್ತಾ ಇದ್ದೇನೆ. ನಮ್ಗೆ ಮಾರ್ಚ್ 20th ಇದು ಎಕ್ಸಾಮ್ ಇದೆ ಸರ್, ಇಂಟರ್ನಲ್ ಇದೆ ಕಾಲೇಜಲ್ಲಿ. ಓಕೆ, ಅದನ್ನು ಮುಗಿಸ್ಕೊಂಡು ಬರ್ಬೋದಾ? ಮಾರ್ಚ್ 20 ಉಡುಪಿಯಲ್ಲಿ ನಮ್ಮ ಉದ್ಯೋಗ ಮೇಳ ನಡೀತಾ ಇದೆ. ಸೊ ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭವಾಗಿ ಸಂಜೆ 6 ಗಂಟೆ ತನಕ ನಮ್ಮ ಈ ಉದ್ಯೋಗ ಮೇಳ ನಡೆಯೋದಿದೆ. ನೀವು ಮುಗಿಸಿ ಅದರಲ್ಲಿ ಬರ್ಬೋದು, ಬಂದು ಟೋಕನ್ಗಳನ್ನು ತಗೊಂಡು ಸಂದರ್ಶನವನ್ನು ಎದುರಿಸ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡ್ಬೋದು. ಇಲ್ಲದೆ ಹೋದಲ್ಲಿ ನೀವು 21st ನಮ್ಮ ಮಂಗಳೂರು ಯೂನಿವರ್ಸಿಟಿ ಕಾಲೇಜ್ ಹಂಪನಕಟ್ಟೆಯಲ್ಲಿ ಉದ್ಯೋಗ ಮೇಳ ನಡೀತಾ ಇದೆ. ಸೊ ಅದರಲ್ಲಿ ನೀವು ಭಾಗವಹಿಸಬಹುದು. ಧನ್ಯವಾದಗಳು ಕರೆ ಮಾಡಿರೋದಕ್ಕೆ. ಸಾಕಷ್ಟು ಜನರು ಅಂದರೆ ಏನೋ ಎಕ್ಸಾಮ್ ಇರ್ಬೋದು, ಇಲ್ಲ ಏನೋ ಒಂದು ಬೇರೆ ಕೆಲಸ ಇರ್ಬೋದು, ಏನೋ ಅಟೆಂಡ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಅಂಥವರು ಸ್ವಲ್ಪ ಇವ್ರು ಕೇಳಿದ ಹಾಗೆ ಲೇಟ್ ಬರ್ಬೋದಾ ಉದ್ಯೋಗ ಮೇಳಕ್ಕೆ? ಬರ್ಬೋದು, ಅಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮ ಸಂದರ್ಶನಗಳು ನಡೀತಾ ಇರ್ತವೆ. ಸಂಜೆ 6 ಗಂಟೆ ತನಕ ನಮ್ಮ ಎಲ್ಲ HR ಅಭ್ಯರ್ಥಿಗಳ ಸಂದರ್ಶನವನ್ನು ನಡೆಸ್ತಾ ಇರ್ತಾರೆ. ಸೊ ಮುಂಚಿತವಾಗಿ ಬಂದರೆ ಅವಕಾಶಗಳ ಅವರಿಗೆ ಹೆಚ್ಚಿರ್ತವೆ. ತಡವಾಗಿಯೂ ಕೂಡ ಬರಬಹುದು ಮಧ್ಯಾಹ್ನ ನಂತರ, ಆದರೆ ಅವರಿಗೆ ತಡವಾಗಿ ಬಂದರೆ ಅವಕಾಶಗಳು ನಂತರ ಸಿಗ್ತವೆ ಅಷ್ಟೇ. ಅಂದರೆ ಮುಂದಿನ ಅಭ್ಯರ್ಥಿಗಳು ಯಾರು ಸಾಲಲ್ಲಿದ್ದಾರೆ ಅವರ ನಂತರ ಇವರಿಗೆ ಅವಕಾಶಗಳು ಸಿಗ್ತವೆ. ಬಂದು ಪ್ರಯತ್ನವನ್ನಂತೂ ಅವರು ಮಾಡ್ಬೋದು. ಇಲ್ಲದಿದ್ದರೆ 2nd ನಮ್ಮ 21st ಮಂಗಳೂರಿನಲ್ಲಿ ಏನು ಉದ್ಯೋಗ ಮೇಳ ನಡೀತದೆ ಅದರಲ್ಲಿ ಅವರು ಭಾಗವಹಿಸಬಹುದು. ಓಕೆ, ಇನ್ನೊಂದು ಕರೆ ಇದೆ. ಹಲೋ, 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 ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಚೈತ್ರ ಅಂತ. ಚೈತ್ರ, ಎಲ್ಲಿಂದ ಮಾತಾಡ್ತಿದ್ದೇನೆ? ಎಲ್ಲಿಂದ? ಕಾಪುಯಿಂದ. ಓಕೆ, ನಿಮ್ಮ ಕ್ವಶನ್ ಏನಿದೆ ಸರ್ ಹತ್ರ ಕೇಳಿ. ಸರಿ ಸರ್, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಸರ್, ನಾನು ಕೂಡ ಇದರಲ್ಲಿ ಭಾಗವಹಿಸಬಹುದಾ? ಹಾಂ, ಖಂಡಿತವಾಗಿಯೂ ಭಾಗವಹಿಸ್ಬೋದು ಚೈತ್ರ ಅವರೇ. ಈ ಉದ್ಯೋಗ ಮೇಳ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಯೋಗದಲ್ಲಿ ನಡೀತಾ ಇದ್ದರೂ ಕೂಡ ನಾವು ನಮ್ಮ ಈ ಕರಾವಳಿ ಜಿಲ್ಲೆಗಳ ಇಂಜಿನಿಯರಿಂಗ್, ITI, ಡಿಪ್ಲೊಮೊ ಈ ಅಭ್ಯರ್ಥಿಗಳಿಗೂ ಕೂಡ ನಾವು ಅವಕಾಶವನ್ನು ಕಲ್ಪಿಸಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಹೆಚ್ಚಿನ ನಮ್ಮ ಯಾರು ಅಭ್ಯರ್ಥಿಗಳು ಯುವಕ ಯುವತಿಯರು ನಮ್ಮ ಈ ಕರಾವಳಿ ಭಾಗದಲ್ಲಿದ್ದಾರೆ ಅವರಿಗೆ ಈ ಅವಕಾಶಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಉದ್ಯೋಗ ಮೇಳವನ್ನು ಆಯೋಜಿಸಿರ್ತಕ್ಕಂಥದ್ದು. ನೀವು ಖಂಡಿತವಾಗಿಯೂ ಇದರಲ್ಲಿ ಭಾಗವಹಿಸ್ಬೋದು. ಸರಿ ಸರ್. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ಸರ್, ಈ ಬಾರಿಯ ಉದ್ಯೋಗ ಮೇಳಕ್ಕೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಸಹಯೋಗ ನೀಡ್ತಾ ಇದೆ, ಇದರಿಂದ ಏನು ನಡೆಯುವಂಥ ಉದ್ಯೋಗ ಮೇಳಕ್ಕೆ ಹೆಚ್ಚಿನ ಪ್ರತಿಕ್ರಿಯೆ ಸಿಗಬಹುದು ಅನಿಸುತ್ತಾ? ಖಂಡಿತವಾಗಿಯೂ ಸಿಗ್ತದೆ. ಒಂದು ಅಂತ ಹೇಳಿದರೆ ನಮ್ಮ ವಿಶ್ವವಿದ್ಯಾನಿಲಯಗಳು ಇರತಕ್ಕಂಥದ್ದೇ ನಮ್ಮ ಅಭ್ಯರ್ಥಿಗಳನ್ನು ಅಂದರೆ ಯುವಕರನ್ನು ಒಂದು ಜ್ಞಾನವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಕ್ಕಂಥದ್ದು. ಇನ್ನೊಂದು, ಇವತ್ತಿನ ಉದ್ಯಮಿಗಳು ಅವರಿಗೆ ಉದ್ಯೋಗವನ್ನು ದೊರಕಿಸಿಕೊಡೋ ನಿಟ್ಟಿನಲ್ಲಿ ಕೂಡ ಸರಿಯಾದಂಥ ತರಬೇತಿಯನ್ನು ವಿಶ್ವವಿದ್ಯಾನಿಲಯಗಳು ಕೊಡ್ತಕ್ಕಂಥದ್ದು ಅವರ ಕಾರ್ಯಕ್ರಮಗಳಲ್ಲೇ ಇರ್ತದೆ. ಸೊ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿಯೂ ಕೂಡ ಅನೇಕ ತರಬೇತಿಗಳನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಬ್ಯೂರೋ ಅಂತೇಳಿಯೇ ಮತ್ತು ಉದ್ಯೋಗ ಮಾಹಿತಿ ಕೇಂದ್ರ ಕೂಡ ನಮ್ಮ ಕ್ಯಾಂಪಸ್ನ ಮಾನಸ ಗಂಗೋತ್ರಿ ಏನು ನಮ್ಮ ಮಂಗಳ ಗಂಗೋತ್ರಿ ನಮ್ಮ ಕೊಣಾಜೆ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿದೆ, ಅಲ್ಲಿಯೂ ಕೂಡ ಒಂದು ಕೇಂದ್ರ ಇದೆ. ಸೊ ಆ ಕೇಂದ್ರದ ಸಹಯೋಗದೊಂದಿಗೆ ನಾವು ಈ ಬಾರಿ ಉದ್ಯೋಗ ಮೇಳದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ 3 ಜಿಲ್ಲೆಗಳ ಸುಮಾರು 210-220 ಏನು ಕಾಲೇಜುಗಳು ನಮ್ಮ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿದ್ದಾವೆ. ಆ ಎಲ್ಲ ಕಾಲೇಜುಗಳಲ್ಲಿ ಈಗ ಅಂತಿಮ ವರ್ಷದ ಪದವಿಯನ್ನು ಅಥವಾ ಸ್ನಾತಕೋತ್ತರ ಪದವಿ UG ಅಥವಾ PG ಮುಗಿಸ್ತಕ್ಕಂಥ ಅಭ್ಯರ್ಥಿಗಳಿದ್ದಾರೆ. ಇವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಾವು ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಯೋಗವನ್ನು ಕೇಳಿದ್ವಿ. ಸೊ ಅವರು ಕೂಡ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಸಹಯೋಗವನ್ನು ನೀಡಿ ಎಲ್ಲ ಕಾಲೇಜುಗಳ ಅಭ್ಯರ್ಥಿಗಳಿಗೆ ಕೂಡ ಇದರಲ್ಲಿ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ನಮಗೆ ಸಹಕರಿಸ್ತಾ ಇದ್ದಾರೆ. ಇನ್ನು ಸರ್, ಇನ್ನು ಉದ್ಯೋಗ ಮೇಳದಲ್ಲಿ ಭಾಗವಹಿಸುವಂತಹ ಅಭ್ಯರ್ಥಿಗಳಿಗೆ ಇಂಟರ್ವ್ಯೂ ಪ್ರಕ್ರಿಯೆ ಯಾವ ರೀತಿಯಲ್ಲಿ ಇರ್ತದೆ? ಒಂದು ಅಂತ ಹೇಳಿದ್ರೆ ಅಭ್ಯರ್ಥಿಗಳು ಈಗಾಗಲೇ ನಮ್ಮ ವೆಬ್ಸೈಟ್ unathi.com ಅಲ್ಲಿ ನೋಂದಣಿಯನ್ನು ಮಾಡಿರಬೇಕು. ಆ ನೋಂದಣಿಯಾದಂಥ ಅಭ್ಯರ್ಥಿಗಳಿಗೆ ನಾವು 17 ಮತ್ತು 18 ತರಬೇತಿ ಶಿಬಿರಗಳನ್ನು 2 ಮಂಗಳೂರು ಮತ್ತು ಉಡುಪಿಯಲ್ಲಿ ಆಯೋಜನೆ ಮಾಡಿದ್ದೇವೆ. ಅಲ್ಲಿ ಅವರು ಭಾಗವಹಿಸಬೇಕು.
ಈ ಭಾಗವಹಿಸಬೇಕು ಅದು ಅಂತ ಹೇಳಿದರೆ ಅದರ ಉದ್ದೇಶ ಅವರಿಗೆ ಸಂದರ್ಶನ ಎದುರಿಸೋ ಬಗ್ಗೆ ನಾವು ತರಬೇತಿಯನ್ನು ಅವತ್ತು ಕೊಡೋರಿದ್ದೇವೆ. ಅದಾದ ನಂತರ 20 ಮತ್ತು 21 ಅವರು ಉದ್ಯೋಗದ ಮೇಳಕ್ಕೆ ಬರ್ಬೋದು. ಅಲ್ಲಿ ಅವರಿಗೆ ಬಂದಂಥ ಸಂದರ್ಭದಲ್ಲಿ ಅವರು ನೋಂದಣಿಯನ್ನು ಆಗಿರ್ತಕ್ಕಂತಹ ಅವರ ಒಂದು ಪ್ರೂಫ್ ಇರ್ತದೆ ನೋಂದಣಿ ಆದದ್ದನ್ನು, ಅದನ್ನು ನಮ್ಮ ಅಲ್ಲಿ ಇರತಕ್ಕಂಥ ರಿಜಿಸ್ಟ್ರೇಷನ್ ಕೌಂಟರ್ನಲ್ಲಿ ತೋರಿಸಿದರೆ ಅವರಿಗೆ ಟೋಕನ್ಗಳನ್ನು ಕೊಡ್ತಾರೆ. ಸೊ ಅವರ ಸರದಿಯಂತೆ ಆ ಟೋಕನ್ಗಳನ್ನು ನಾವು ಕರೆದ ಹಾಗೆ ಅವರು ಅದರಲ್ಲಿ ಸಂದರ್ಶನಕ್ಕೆ ಹೋಗ್ಬೋದು. ಒಂದು ಅಭ್ಯರ್ಥಿಗೆ 3 ಸಂದರ್ಶನಗಳ ಅವಕಾಶವನ್ನು ನಾವು ಆವತ್ತು ಕಲ್ಪಿಸಿದ್ದೇವೆ. ಸೊ 20ನೇ ತಾರೀಕು ಅವರು 3 ಸಂದರ್ಶನವನ್ನು ಪ್ರಯತ್ನಿಸ್ಬೋದು, ಹಾಗೆ 21ನೇ ತಾರೀಕು ಕೂಡ 3 ಸಂದರ್ಶನಗಳನ್ನು ಪ್ರಯತ್ನಿಸ್ಬೋದು. ಆದರೆ 2 ಸ್ಥಳಗಳಲ್ಲಿ ಟೋಕನ್ಗಳನ್ನು ಪ್ರತ್ಯೇಕವಾಗಿ ನಾವು ನೀಡ್ತೇವೆ. ಆಯಾ ದಿನ ಯಾರು ಮೊದಲಿಗೆ ಬರ್ತಾರೆ ಅವರಿಗೆ ಟೋಕನ್ಗಳನ್ನು ಅಲ್ಲಿ ನೀಡಲಾಗ್ತದೆ. ಸೊ ಈ ಅಭ್ಯರ್ಥಿಗಳು 2 ದಿನಗಳಲ್ಲಿ ಭಾಗವಹಿಸುವಂಥ ಅವಕಾಶ ಇದೆ, ಹಾಗೂ ಪ್ರತಿ ಅಭ್ಯರ್ಥಿಗೂ 1 ದಿನದಲ್ಲಿ 3 ಸಂದರ್ಶನದ ಅವಕಾಶವನ್ನು ಕಲ್ಪಿಸಿದ್ದೇವೆ. 3 ಕಂಪನಿಗಳಿಗೆ ಅವರು ಇಂಟರ್ವ್ಯೂ ಮಾಡಬಹುದು. ಹಾಗೆ ಸರ್, ಒಂದು ಕರೆ ಇದೆ. ಹಲೋ 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 ಮ್ಯಾಮ್, ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಪ್ರಕೃತಿ ಅಂತ. ಪ್ರಕೃತಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕೊಡಗಿಂದ. ಓಕೆ, ಕೊಡಗಿನಿಂದ. ಓಕೆ, ನಿಮ್ಮ ಕ್ವೆಶ್ಚನ್ ಏನಿದೆ ಸರ್ ಹತ್ರ ಕೇಳ್ಬೋದು. ಓಕೆ ಓಕೆ. ಹಲೋ ಹಲೋ, ಹೇಳಿ ಹೇಳಿ ಪ್ರಕೃತಿ ಅವರೇ. ಸರ್, ಇದು ಪ್ರಕೃತಿ ಅಂತ. ನಾನು ಕೊಡಗಿಂದ ಬರ್ಬೇಕು ಸರ್, ಉಡುಪಿಗೆ ಬರುವಾಗ ಲೇಟ್ ಆದ್ರೆ ಏನ್ ಮಾಡುದು ಸರ್? ಅದೇ ಈಗಾಗಲೇ ನಾನು ಹೇಳಿದ ಹಾಗೆ ಬೆಳಿಗ್ಗೆ 8ರಿಂದ ಸಂಜೆ 6 ಗಂಟೆ ತನಕ ನಮ್ಮ ಉದ್ಯೋಗ ಮೇಳ ನಡೀತಾ ಇದೆ. ನೀವು ಆದಷ್ಟು ಬೇಗ ಉದ್ಯೋಗ ಮೇಳಕ್ಕೆ ಬಂದು ಬೆಳಿಗ್ಗೆ ನಿಮ್ಮ ನೋಂದಣಿಯ ಚೀಟಿಯನ್ನು ತೋರಿಸಿ ಅವರ ಟೋಕನ್ಗಳನ್ನು ಪಡೆದು ನಾವು ಸಂದರ್ಶನವನ್ನು ತಗೊಳ್ಬೋದು. ಮುಂಚಿತವಾಗಿ ನಿಮಗೆ ಇಲ್ಲಿ ಯಾರಾದರೂ ನಿಮ್ಮವರು ಕುಟುಂಬ ಅಂದರೆ ಫ್ಯಾಮಿಲಿ ಫ್ರೆಂಡ್ಸು ಅಥವಾ ಯಾರಾದರೂ ಇಲ್ಲಿ ಇದ್ದರೆ ನೀವು ಮುಂಚಿನ ದಿನವೇ ಬಂದು ಇಲ್ಲಿ ಉಡುಪಿಯಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆಯನ್ನು ಕೂಡ ಮಾಡಿ ಮರುದಿನ ನೀವು ಸಂದರ್ಶನವನ್ನು ತಗೊಳ್ಬೋದು. ಇಲ್ಲದೇ ಇದ್ದರೆ ಮಂಗಳೂರಿನಲ್ಲಿ 21ನೇ ತಾರೀಕು ನಡೀತಾ ಇದೆ. ಮಂಗಳೂರು ನಿಮಗೆ ಹತ್ತಿರದ ಜಾಗ ಆಗಿರೋದ್ರಿಂದ ನೀವು ಮಂಗಳೂರಿನಲ್ಲಿ 21ನೇ ತಾರೀಕು ಕೂಡ ಬಂದು ಸಂದರ್ಶನವನ್ನು ಪಡಿಬಹುದು. ಧನ್ಯವಾದಗಳು ಪ್ರಕೃತಿ ಅವರೇ ಕರೆ ಮಾಡಿರೋದಕ್ಕೆ. ಕೊಡಗಿನಿಂದ ಬರ್ಲಿಕ್ಕೆ ತುಂಬಾ ದೂರ ಆಗುತ್ತೆ ಉಡುಪಿ, ಅವರಿಗೆ ಮಂಗಳೂರು ಒಂದು ಸ್ವಲ್ಪ ಹತ್ತಿರ ಆಗುತ್ತೆ. ಮಂಗಳೂರು ನಗರದಲ್ಲೇ ಇದೆ, ಹಂಪನಕಟ್ಟೆಯಲ್ಲಿ ಇರತಕ್ಕಂಥ ನಮ್ಮ ಯೂನಿವರ್ಸಿಟಿ ಕಾಲೇಜು, ಬಹಳ ಹಳೆಯ ಕಾಲೇಜು, ಸುಮಾರು 150 ವರ್ಷದ ಇತಿಹಾಸ ಇರತಕ್ಕಂಥ ಹಳೆಯ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ಅದು. ಸೊ ಅಲ್ಲಿ ನಮ್ಮ ಉದ್ಯೋಗ ಮೇಳದ 2ನೇ ದಿನದ ಉದ್ಯೋಗ ಮೇಳ ನಡೆಯೋದಿದೆ. ಸಾಕಷ್ಟು ಜನ ನಗರ ಪ್ರದೇಶವಾಗಿರೋದ್ರಿಂದ ಅಲ್ಲಿಗೆ ಮಂಗಳೂರಿಗೆ ಹತ್ತಿರ ಇರೋದ್ರಿಂದ ಬರ್ಬೋದು ಅಂತ. ಓಕೆ, ಹಾಗೆ ಸರ್, ಇನ್ನು ಈ ಉದ್ಯೋಗ ಮೇಳದಿಂದ ನಮ್ಮ ಯುವಕ ಯುವತಿಯರಿಗೆ ಯಾವ ರೀತಿಯ ಪ್ರಯೋಜನ ಆಗ್ತದೆ? ಒಂದು, ಅವರಿಗೆ ಕೇವಲ ಅಲ್ಲಿಯ ತನಕ ಅದು ವಿಶೇಷವಾಗಿ ನಾನು ಅನುಭವ ರೈತರಿಗೆ ಹೇಳ್ತಾ ಇರತಕ್ಕಂಥದ್ದು, ಇನ್ ಎಕ್ಸ್ಪೀರಿಯನ್ಸ್ ಫ್ರೆಷರ್ಸ್ ಅಂತ ನಾವು ಯಾರು ಕರಿತೇವೆ, ಅವರು ಮೊದಲನೇ ಬಾರಿ ಒಂದು ಸಂದರ್ಶನ ಒಂದು ಎದುರಿಸ್ತಕ್ಕಂಥ ಒಂದು ಅನುಭವವನ್ನಂತೂ ಖಂಡಿತವಾಗಿಯೂ ಅವರು ಎಲ್ಲರೂ ಪಡಿತಾರೆ. ಒಂದು ಕೆಲಸಕ್ಕೆ ನಾವು ಹೋಗಬೇಕಾದ್ರೆ ಹೇಳಿದರೆ ಅನುಭವ ಭಾಳ ಮುಖ್ಯ ಆಗ್ತದೆ. ಇವತ್ತು ನಮ್ಮ ಅಭ್ಯರ್ಥಿಗಳಲ್ಲೂ ಕೂಡ ಸ್ವಲ್ಪ ಕೊರತೆ ಅಂತ ಹೇಳಿದರೆ ನಾವು ಒಂದು ಕಂಪನಿ ಸೇರ್ತೇವೆ, 2-3 ತಿಂಗಳಲ್ಲೇ ಅದನ್ನು ಬಿಡ್ತೇವೆ ಮತ್ತೆ ಪುನಃ ಇನ್ನೊಂದು ಕಂಪನಿಗೆ ಹೋಗ್ತೇವೆ. ಈ ರೀತಿಯಾದಂಥ ಕೆಲವು ಅಭ್ಯರ್ಥಿಗಳ ಮನೋಭಾವನೆ ಕೂಡ ಇದೆ. ಈ ಎಚ್ ಆರ್ಗಳು ಕೂಡ ನಮ್ಮ ಹತ್ರ ಸಾಕಷ್ಟು ಬಾರಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ತಿಳಿಸ್ತಾ ಇರ್ತಾರೆ. ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಭಾಳ ಇಂಪಾರ್ಟೆಂಟ್ ಇದರಲ್ಲಿ, ಅಂದರೆ ಅನುಭವ. ಒಂದು ಕಂಪನಿಯಲ್ಲಿ ನೀವು 1 ವರ್ಷ 2 ವರ್ಷ 3 ವರ್ಷ ಏನಾದರೂ ದುಡಿದ್ರೆ ಅದರ ಅನುಭವವನ್ನು ಫಸ್ಟ್ ಪಡ್ಕೊಳ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ನಮ್ಮ ಅಭ್ಯರ್ಥಿಗಳಿಗೆ. ಅವರ ಅನುಭವ ಆದ ಮೇಲೆ ಅವರಿಗೆ ಬೇಕಾದಂಥ ರೀತಿಯ ಸೌಕರ್ಯಗಳನ್ನು ಸಿಗ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಗೊಳ್ತದೆ ತನ್ನಿಂದ ತಾನಾಗಿ. ಸೊ ಮೊದಲು ಅನುಭವ ಮುಖ್ಯ. ಅದರಿಂದ ಒಂದು ಪ್ರಯತ್ನವನ್ನು ನಾವು ಮಾಡದೇ ಇದ್ದರೆ ಅಥವಾ ಪ್ರಯತ್ನ ಮಾಡದೇನೆ ನನಗೆ ಈ ರೀತಿಯಾದಂಥ ಉದ್ಯೋಗ ಸಿಗಬೇಕು, ಈ ರೀತಿಯಾದಂಥ ಕಂಪನಿ ಇರಬೇಕು, ನಾನು ಇಂಥ ಕಂಪ್ನಿಗೆ ಹೋಗಿ ಕೆಲಸ ಮಾಡಬೇಕಂತಕ್ಕಂಥ ಮನೋಭಾವನೆ ಅನ್ನು ಇಟ್ಕೊಳ್ದೇನೆ ಪ್ರಯತ್ನವನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಸಂದರ್ಶನವನ್ನು ಎದುರಿಸೋ ಬಗ್ಗೆ, ಅದರಲ್ಲಿ 2 ವಿಷಯ ಭಾಳ ಇಂಪಾರ್ಟೆಂಟ್. ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಂತ ಹೇಳ್ತೇವೆ ನಾವು, ಅವರ ಆತ್ಮಸ್ಥೈರ್ಯ, ಅದು ಭಾಳ ವಿಶೇಷವಾಗಿ ಅವರು ಅದನ್ನು ಡೆವಲಪ್ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಇನ್ನೊಂದು ಸಂವಹನ ಕಲೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ನಾವೇನು ಹೇಳ್ತೇವೆ, ನಾವು ಮಾತನಾಡ್ತಕ್ಕಂಥ ಒಂದು ಭಾಷೆ ಇರ್ಬೋದು, ಅದರ ಮೇಲೆ ನಾವಿರ್ತಕ್ಕಂಥ ಹಿಡಿತ ಇರ್ಬೋದು, ಈ ರೀತಿಯಾದಂಥದ್ದು ಕೂಡ ಕಮ್ಯುನಿಕೇಷನ್ ಸ್ಕಿಲ್ಲು ಭಾಳ ಇಂಪಾರ್ಟೆಂಟ್. ಈ 2 ವಿಷಯದಲ್ಲಿ ನಮ್ಮ ಅಭ್ಯರ್ಥಿಗಳು ಹೆಚ್ಚಿನವರು ಅದನ್ನು ಹೆಚ್ಚು ಗಮನ ಕೊಡದೇನೆ ಸಂದರ್ಶನಗಳಲ್ಲಿ ಸಾಕಷ್ಟು ಬಾರಿ ಹಿಂದೆ ಬೀಳ್ತಾರೆ. ಸೊ ಅಕಾಡೆಮಿಕಲಿ ಅವರು ಎಷ್ಟು ಹುಷಾರಿದ್ರು ಅಂದರೆ ಅವರದ್ದು ಶೈಕ್ಷಣಿಕವಾಗಿ ಅವರು ಎಷ್ಟು ಮುಂದೆ ಇದ್ದರೂ ಕೂಡ ಈ 2 ವಿಷಯಗಳಲ್ಲಿ ಅವರು ಸ್ವಲ್ಪ ಹಿಂದೆ ಇರ್ತಾರೆ. ಇದರ ಬಗ್ಗೆ ವಿಶೇಷವಾಗಿ ನಮ್ಮ ಅಭ್ಯರ್ಥಿಗಳು ಗಮನ ಕೊಡಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್, ಸಂವಹನ ಕಲೆ, ಹಾಗೆ ನಮ್ಮ ಅವರದ್ದು ಆತ್ಮಸ್ಥೈರ್ಯ, ಮತ್ತು ಪ್ರಯತ್ನವನ್ನು ಮಾಡಬೇಕು. ಈ ಉದ್ಯೋಗ ಮೇಳ ಅಂತ ಹೇಳಿದರೆ ಎಲ್ಲರೂ ಬರ್ತಾರೆ, ಅವರಿಗೆ ಎಲ್ರಿಗೂ ನಾವು ಉದ್ಯೋಗ ಕೊಡ್ತೇವೆ ಅಂತಕ್ಕಂಥ ಮೇಳ ಅಲ್ಲ ಇದು.
ಒಂದು ಉದ್ಯೋಗದ ಅವಕಾಶವನ್ನು ಕೊಡ್ತಕ್ಕಂತಹ ಒಂದು ವೇದಿಕೆ ಅಷ್ಟೆ. ಇದರಲ್ಲಿ ಅನೇಕ ಜನ ಕಂಪನಿಗಳನ್ನು ನಾವು ಕರಿತೇವೆ, ಅನೇಕ ಎಚ್ ಆರ್ಗಳು ಅಲ್ಲಿ ಬರ್ತಾರೆ, ಹಾಗೆ ನಮ್ಮ ಅಭ್ಯರ್ಥಿಗಳು ಅನೇಕ ರೀತಿಯಂಥ ಅಭ್ಯರ್ಥಿಗಳು ಬರ್ತಾರೆ, ವಿವಿಧ ಕಂಪನಿಗಳು ಕೂಡ ಇರ್ತವೆ. ಇವರು ಸಂದರ್ಶನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇವರಿಗೆ ತಮ್ಮ ಒಂದು ಒಳ್ಳೆಯ ಗುಣಗಳಿರ್ಬೋದು, ಸ್ಟ್ರೆಂತ್ ಯಾವುದು, ಅಥವಾ ನಮ್ಮಲ್ಲಿರ್ತಕ್ಕಂಥ ವೀಕ್ನೆಸ್ಗಳು ಯಾವುದು, ಅಂದರೆ ನಮ್ಮಲ್ಲಿರ್ತಕ್ಕಂಥ ಕೆಲವು ಪಾಯಿಂಟ್ಸ್ಗಳು ನಾವೇನು ಕಲಿಬೇಕು ಅಂತಕ್ಕಂಥ ಅರಿವಾಗ್ತದೆ. ಆ ನಂತರ ಅದರ ಬಗ್ಗೆ ಅವರು ಗಮನ ಹರಿಸಿದರೆ ಖಂಡಿತವಾಗಿ ಅವರು ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗ್ತಾರೆ. ಅವಕಾಶಗಳಂತೂ ಇದ್ದೇ ಇದೆ, ಸಾಕಷ್ಟು ಕಂಪನಿಗಳು ಬರ್ತಾ ಇರೋದ್ರಿಂದ ಉದ್ಯೋಗ ಅವಕಾಶಗಳು ಇದೆ, ಅನೇಕ ಜನರು ಅದರಲ್ಲಿ ಸಿಲೆಕ್ಟ್ ಆಗಿ ಅವರಿಗೆ ಉದ್ಯೋಗಗಳು ಕೂಡ ದೊರಕ್ತವೆ. ಆದರೆ ಒಂದು ವಿಶೇಷವಾಗಿ ಅಂತ ಹೇಳಿದ್ರೆ ಇದೊಂದು ವೇದಿಕೆಯನ್ನು ನಾವು ಕಲ್ಪಿಸ್ತಾ ಇದ್ದೇವೆ. ಈಗ ಒಬ್ಬ ಅಭ್ಯರ್ಥಿ 100 ಕಂಪನಿಗಳನ್ನು ಸಂದರ್ಶನ ಪಡಿಬೇಕು ಅಂತ ಹೋದರೆ ಸಾಕಷ್ಟು ಸಮಯನೂ ಬೇಕು, ಸಾಕಷ್ಟು ಊರು ತಿರುಗಬೇಕು. ಇದು ಒಂದೇ ವೇದಿಕೆಯಲ್ಲಿ ಸಾಕಷ್ಟು ಕಂಪನಿಗಳು ಬಂದಿರ್ತವೆ, ಅವರಿಗೆ ಬೇಕಾದ ಕಂಪನಿಗಳಲ್ಲಿ ಹೋಗಿ ಅವರು ಸಂದರ್ಶನ ಪಡ್ಕೊಳ್ತಕ್ಕಂಥ ಒಂದು ಅವಕಾಶ ಈ ಉದ್ಯೋಗ ಮೇಳದ ಮೂಲಕ ನಾವು ಮಾಡ್ತಾ ಇದ್ದೇವೆ. ಓಕೆ ಸರ್, ಒಂದು ಕರೆ ಇದೆ. ಹಲೋ, ಕರೆ ಕಟ್ ಆಗಿದೆ ಅನ್ಸುತ್ತೆ ಸರ್. ಇನ್ನು ಈ ಬಾರಿಯ ಉದ್ಯೋಗ ಮೇಳದಲ್ಲಿ ಒಂದು ವೃತ್ತಿ ಮಾರ್ಗದರ್ಶನ ಅಂತ ಸೇರಿಸಿದ್ದೀರಾ, ಇದ್ರ ಬಗ್ಗೆ ಹೇಳುವುದಾದ್ರೆ ಸಾಕಷ್ಟು ಜನರಿಗೆ ಗೊತ್ತಿರುವುದಿಲ್ಲ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ವೃತ್ತಿ ಮಾರ್ಗದರ್ಶನ ಅಂತ ಹೇಳಿದರೆ ನಾವು ಕ್ಯಾರಿಯರ್ ಗೈಡೆನ್ಸ್ ಅಂತ ಏನು ಕರಿತೇವೆ ಅದನ್ನು ನಾವು ವೃತ್ತಿ ಮಾರ್ಗದರ್ಶನ ಅಂತ ಕರಿತೇವೆ. ವಿಶೇಷವಾಗಿ ಇವತ್ತು ನಮ್ಮ ಎಲ್ಲ ಅಭ್ಯರ್ಥಿಗಳು ಕೆಲವರು ಹಿಂದೆ ಮುಂದೆ ಯೋಚನೆ ಮಾಡದೇನೆ ಒಂದು ಕೋರ್ಸಿಗೆ ಅಥವಾ ಒಂದು ಪದವಿ ಕಾಲೇಜಿಗೆ ಹೋಗಿ ಒಂದು ಅಡ್ಮಿಷನ್ ಆಗ್ತಾರೆ, ಅಂದರೆ ಪ್ರವೇಶಾತಿ ಪಡೀತಾರೆ. ನಂತರ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ನಾನು ಇಂಥ ಕೆಲಸಕ್ಕೆ ಹೋಗಬೇಕು, ಇಂಥ ಉದ್ಯಮದಲ್ಲಿ ನಾನು ಕೆಲಸ ಮಾಡಬೇಕು ಅಂತಕ್ಕಂಥ ಯೋಚನೆಯನ್ನು ಮಾಡ್ತಾರೆ. ಅದು ಮಾರ್ಗದರ್ಶನದ ಕೊರತೆಯಿಂದ ಹೆಚ್ಚಿನ ಅಭ್ಯರ್ಥಿಗಳಲ್ಲಿ ಆಗ್ತಾ ಇದೆ. ಇದನ್ನು ನಮ್ಮ ಅಭ್ಯರ್ಥಿಗಳು ಇವತ್ತು ಮನಗಳಬೇಕಾಗಿದೆ. ಒಂದು ಪಿ ಯು ಸಿ ತನಕ ಒಂದು ಬೇಸಿಕ್ ಎಜುಕೇಷನ್ ಅಂತ ನಾವು ಹೇಳ್ಬೋದು, ಅಂದರೆ 12th ಏನು ನಮ್ಮ ಇದೆ, 10th ಆದಮೇಲೆ 12th ಪಿ ಯು ಸಿ. ಪಿ ಯು ಸಿ ತನಕ ಎಲ್ಲರೂ ಅವರವರ ಒಂದು ರುಚಿಗೆ ತಕ್ಕಂತೆ ಅವರ ಒಂದು ಶಿಕ್ಷಣವನ್ನು ಪಡಿತಾರೆ. ಅದಾದ ನಂತರ ದಿನಗಳಲ್ಲಿ ಅವರಿಗೆ ಒಂದು ಸರಿಯಾದಂಥ ಮಾರ್ಗದರ್ಶನ ಇವತ್ತು ಖಂಡಿತ ಬೇಕೇ ಬೇಕು. ಅನೇಕ ಅವಕಾಶಗಳಿದ್ದಾವೆ. ಇವತ್ತು ಕೇವಲ ನಾವು ಡಿಗ್ರಿಯನ್ನೇ, ನಾನು ಇಂಥ ಡಿಗ್ರಿಯೇ ಮಾಡ್ತೇನೆ, ಬಿ ಎ ಬಿ ಎಸ್ ಸಿ ಬಿ ಕಾಮ್ ಮಾಡ್ತೇನೆ, ಎಂ ಬಿ ಎ ಮಾಡ್ತೇನೆ, ಇಂಜಿನಿಯರಿಂಗ್ ಮಾಡ್ತೇನೆ, ಇಷ್ಟೇ ಅಲ್ಲ, ಇವತ್ತು ಅನೇಕ ರೀತಿಯಾದಂಥ ಉದ್ಯೋಗ ಅವಕಾಶಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿದ್ದಾವೆ. ಇವತ್ತು ವಿಶೇಷವಾಗಿ ಇವತ್ತು ಇಂಡಸ್ಟ್ರಿಗಳು, ಏವಿಯೇಷನ್ ಇಂಡಸ್ಟ್ರಿ ಇವತ್ತು ಅದರಲ್ಲಿ ಭಾಳ ಅವಕಾಶಗಳಿದ್ದಾವೆ. ಫೋಟೋಗ್ರಫಿ, ವಿಡಿಯೋಗ್ರಫಿ ಅಂತ ಇದ್ದಾವೆ. ಆರ್ಟ್ ಫೀಲ್ಡಲ್ಲಿ ಕಲೆ, ಸಾಹಿತ್ಯ, ಇದರಲ್ಲಿ ಕೂಡ ಅವಕಾಶಗಳು ಸಾಕಷ್ಟು ಇದ್ದಾವೆ. ಈಗ ಅನೇಕ ಅವಕಾಶಗಳು ಇದ್ದಾವೆ. ಇದರ ಬಗ್ಗೆ ನಾವು ಮಾರ್ಗದರ್ಶನವನ್ನು ಅಭ್ಯರ್ಥಿಗಳಿಗೆ ನೀಡಲೇಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ಉದ್ಯೋಗ ಮೇಳದಲ್ಲಿ ಈ ಬಾರಿ ಕೆಲವು ನುರಿತ ತಜ್ಞರಿಂದ ಅವರಿಗೆ ಯಾವ್ಯಾವ ಅವಕಾಶಗಳಿದ್ದಾವೆ ಅಂತಕ್ಕಂಥದ್ರ ಬಗ್ಗೆ ವೃತ್ತಿ ಮಾರ್ಗದರ್ಶನವನ್ನು ಕೂಡ ನಾವು ಸೇರಿಸಿದ್ದೇವೆ. ಅಲ್ಲಿ ಬಂದಂಥ ಅಭ್ಯರ್ಥಿಗಳಿಗೆ ಈ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಅದನ್ನು ಕೂಡ ಅಲ್ಲಿ ನಡೆಸಲಾಗ್ತದೆ. ಸೊ ವಿಶೇಷವಾಗಿ ನಮ್ಮ ಅಭ್ಯರ್ಥಿಗಳಿಗೆ ಅದರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಹಾಗೂ ಮುಂದಿನ ದಿನಗಳಲ್ಲಿ ಅವರು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರೆ ಅವರಿಗೆ ಉದ್ಯೋಗದ ಅವಕಾಶಗಳು ತನ್ನಿಂದ ತಾನಾಗಿಯೇ ತೆರೆಕೊಳ್ತವೆ. ಅದನ್ನು ಕೂಡ ನಾವು ಈ ಬಾರಿ ಪ್ರಯತ್ನವನ್ನು ಮಾಡಿದ್ದೇವೆ. ಓಕೆ ಸರ್, ಹಾಗೆ ಇನ್ನೊಂದು ಕರೆ ಇದೆ. ಹಲೋ, ಹಲೋ, ಹಲೋ ಮೇಡಮ್ ನಮಸ್ತೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಜಯಶ್ರೀ ಅಂತ, ಉಡುಪಿಯಿಂದ ಕಾಲ್ ಮಾಡ್ತಿದ್ದೀನಿ. ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಸರ್ ಹತ್ರ ಕೇಳ್ಬೋದು. ಓಕೆ ಮೇಡಮ್, ಹೇಳಿ ಹೇಳಿ. ಸರ್, ನನಗೆ ವೆಬ್ಸೈಟ್ ರಿಜಿಸ್ಟ್ರೇಷನ್ ಬಗ್ಗೆ ಮಾಹಿತಿ ಕೊಡ್ತೀರಾ? ವೆಬ್ಸೈಟ್ ಅಂತ ಹೇಳಿದ್ರೆ ನಿಮಗೆ ನಮ್ಮ ನೋಂದಣಿ ಪ್ರಕ್ರಿಯೆ ಬಗ್ಗೆನಾ? ಹೌದು ಸರ್. ಓಕೆ, ನಮ್ಮದು ಈಗಾಗಲೇ ತಿಳಿಸಿದ ಹಾಗೆ ನಿಮಗೆ www.unathijobs.com ಅಂತಕ್ಕಂಥದ್ದು ನಮ್ಮ ವೆಬ್ಸೈಟ್ ಆಗಿದೆ. ಸೊ ನೀವು ಅಲ್ಲಿಗೆ ಹೋದರೆ ಅಲ್ಲಿ ಎರಡು ಆಪ್ಷನ್ಸ್ಗಳಿದ್ದಾವೆ. ಒಂದು, ನೀವು ಕ್ಯಾಂಡಿಡೇಟ ಅಥವಾ ಎಂಪ್ಲಾಯರ್ ಅಂತ ಅದು ಕೇಳ್ತದೆ. ನೀವು ಅಭ್ಯರ್ಥಿ ಆಗಿದ್ದಲ್ಲಿ, ನೀವು ಅಂದರೆ ಸಂದರ್ಶನ ಎದುರಿಸೋದಕ್ಕೆ ಹೋಗ್ತಾ ಇದ್ದಲ್ಲಿ ನೀವು ಕ್ಯಾಂಡಿಡೇಟ್ ಅಂತೇಳಿ ಅದನ್ನು ನಿಮ್ಮ ಫಾರ್ಮನ್ನು ಅಲ್ಲಿ ಭರ್ತಿ ಮಾಡಬೇಕು. ಎಚ್ ಆರ್ಗಳಿಗೆ ಎಂಪ್ಲಾಯರ್ ಅಂತ ಬರ್ತದೆ, ಅವರು ಎಚ್ ಆರ್ಗಳು ಕೂಡ ಅದರಲ್ಲಿ ನೋಂದಣಿಯನ್ನು ಮಾಡ್ತಾರೆ. ಆದ ನಂತರ ನಿಮಗೆ ಎರಡನೇ ಸ್ಟೆಪ್ಪಲ್ಲಿ ಅದರಲ್ಲಿ ನಿಮ್ಮ ಒಂದು ಪೇಮೆಂಟ್ ಗೇಟ್ವೇ ಇದೆ, ಅದರಲ್ಲಿ ನಾವು 250 ರೂಪಾಯಿಯ ಒಂದು ಶುಲ್ಕವನ್ನು ಈ ಬಾರಿ ನಮ್ಮ ಉದ್ಯೋಗ ಮೇಳದ ಅಭ್ಯರ್ಥಿಗಳಿಗೆ ಇಟ್ಟಿದ್ದೇವೆ. ಇದು ಅಂದರೆ ಅವರ ತರಬೇತಿಗೆ, ತರಬೇತಿಯನ್ನು ನಾವೇನು ಶಿಬಿರವನ್ನು ಮಾಡ್ತಾ ಇದ್ದೇವೆ ಅದರ ಖರ್ಚು ವೆಚ್ಚಗಳಿಗೋಸ್ಕರ, ಮತ್ತು ಅವರಿಗೆ ಒಂದು ಲೈಫ್ ಟೈಮ್ ಒಂದು ವೆಬ್ಸೈಟಿಗೆ ನಾವು ಒಂದು ಆಕ್ಸೆಸ್ ಕೊಡ್ತಾ ಇದ್ದೇವೆ. ಈ ಉನ್ನತಿ ಜಾಬ್ಸ್ ಡಾಟ್ ಕಾಮಲ್ಲಿ ಅವರು ಒಂದ್ಸರಿ ರಿಜಿಸ್ಟರ್ ಆದರೆ, ನೋಂದಣಿ ಆದರೆ, ಅವರಿಗೆ ಮುಂದಿನ ದಿನಗಳಲ್ಲೂ ಕೂಡ ಅವರ ಲೈಫ್ ಟೈಮಲ್ಲಿ ಯಾವಾಗಾದರೂ ಉದ್ಯೋಗ ಅವಕಾಶಗಳು ಮತ್ತೆ ಬೇಕು ಅಂತ ಅನಿಸಿದರೆ
ಅವರಿಗೆ ನೋಟಿಫಿಕೇಶನ್ಗಳನ್ನು ಈ ವೆಬ್ಸೈಟ್ ಮೂಲಕ ನಾವು ನಿರಂತರವಾಗಿ ಕೊಡ್ತಕ್ಕಂಥ ಒಂದು ವೇದಿಕೆಯನ್ನು ನಾವು ಅದರ ಮೂಲಕ ಪ್ಲಾಟ್ಫಾರ್ಮನ್ನು ನಾವು ಮಾಡ್ತಾ ಇದ್ದೇವೆ. ಅಂದರೆ ಈಗ ಒಬ್ಬ ಅಭ್ಯರ್ಥಿ ಇವತ್ತು ಒಂದು ಕಂಪನಿಗೆ ಸೇರಿ 2 ವರ್ಷ ಆದಮೇಲೆ ಇನ್ನೊಂದು ಜಾಬ್ ನಾನು ನೋಡ್ತಾ ಇದ್ದೇನೆ ಅಂತ ಹೇಳಿ ಅವನಿಗೆ ಆದಲ್ಲಿ ಅವನಿಗೆ ಈ ವೆಬ್ಸೈಟ್ ಮೂಲಕ ನಮಗೆ ಮಾಹಿತಿಗಳು ಸಿಗ್ತಾ ಇರ್ತವೆ, ಇಂಥ ಓಪನಿಂಗ್ಸು ಅಥವಾ ಇಂಥ ವೇಕೆನ್ಸಿಗಳು ಇಂಥ ಕಂಪ್ನಿಯಲ್ಲಿ ಬರ್ತಾ ಇದ್ದಾವೆ ಅಂತಕ್ಕಂಥದ್ದು. ಅದು ಅವರಿಗೆ ಒಂದು ಮುಂದಿನ ದಿನಗಳಲ್ಲೂ ಕೂಡ ಅವಕಾಶವನ್ನು ಕೊಡೋದಕ್ಕೆ ಸಾಧ್ಯವಾಗ್ತದೆ. ಮತ್ತು ಅವರ ಪ್ರೊಫೈಲ್ ಬಿಲ್ಡಿಂಗ್ ಅಂತ ಹೇಳಿದರೆ, ಅವರು ಒಂದು ರೆಸ್ಯೂಮನ್ನು ಇಲ್ಲದಿದ್ದರೆ ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ತಯಾರು ಮಾಡ್ತಾ ಇರ್ತಾರೆ. ಕಂಪನಿಗಳಿಗೆ ಅಷ್ಟೆಲ್ಲ ಓದೋದಕ್ಕೆ ಮಾಡೋದಕ್ಕೆ ಉದ್ಯೋಗ ಮೇಳದಲ್ಲಿ ಸಮಯದ ಅವಕಾಶವೂ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಒಂದು ಸ್ಟ್ಯಾಂಡರ್ಡ್ ಪ್ರೊಫೈಲ್ ಬಿಲ್ಡಿಂಗನ್ನು ಅವರದ್ದು ಮಾಡ್ತಾ ಇದ್ದೇವೆ. ಸೊ ಅವರ ಯಾವ ಮಾಹಿತಿಗಳು ನಮ್ಮ ಎಂಪ್ಲಾಯರ್ಸ್ಗೆ ಬೇಕಾಗಿದೆ ಅವತ್ತು ಎಚ್ ಆರ್ಗಳಿಗೆ, ಅದನ್ನೇ ನಾವು ಆ ವೆಬ್ಸೈಟ್ ಮೂಲಕ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅದಕ್ಕೋಸ್ಕರವೇ ಈ ಬಾರಿ ಯಾವುದೇ ದಾಖಲಾತಿಗಳನ್ನು ಅಥವಾ ಅವರ ಸರ್ಟಿಫಿಕೇಟ್ಗಳನ್ನು ಅವರು ತರಬೇಕಾಗಿಲ್ಲ. ಆದ್ದರಿಂದ ಅವರ ಪ್ರೊಫೈಲ್ ಬಿಲ್ಡಿಂಗ್ ಕೂಡ ಅದರಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಅವರು 250 ರೂಪಾಯಿ ಶುಲ್ಕವನ್ನು ಕೊಟ್ಟು ಮುಂದಿನ ಪ್ರಕ್ರಿಯೆಗೆ ಹೋಗಬೇಕು ಅದರಲ್ಲಿ ವೆಬ್ಸೈಟಲ್ಲಿ. ಸೊ ಮುಂದಿನ ಹಂತ 3ನೇ ಸ್ಟೆಪ್ಪಲ್ಲಿ ಅವರದ್ದು ಬಯೋಡಾಟಾ ಪೂರ್ತಿಯಾಗಿ ಅವರು ಭರ್ತಿ ಮಾಡಬೇಕು, ಮತ್ತು ಸಬ್ಮಿಟ್ ಅಂತ ಕೊಟ್ಟಾಗ ಅವರಿಗೆ ಒಂದು ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತಕ್ಕಂಥ ಮೆಸೇಜ್ಗಳು ಬರ್ತವೆ. ಅದು ಅವರ ಫೋನ್ ನಂಬರಿಗೆ ಮೆಸೇಜ್ ಬರ್ತದೆ, ಹಾಗೆ ಅವರ ಇಮೇಲ್ ಐಡಿಗಳಿಗೆ ಇಮೇಲ್ ಕೂಡ ಅದನ್ನು ಕಳಿಸ್ತಕ್ಕಂಥದ್ದನ್ನು ನಾವು ಮಾಡ್ತೇವೆ. ಸೊ ಅದನ್ನು ಅವರು ಉದ್ಯೋಗ ಮೇಳ ದಿನ ಬಂದು ಅವರ ರಿಜಿಸ್ಟರ್ ಆದಂತಹ ಇಮೇಲ್ ಅಥವಾ SMS ತೋರಿಸಿದರೆ ಅವರಿಗೆ ಟೋಕನ್ ನೀಡಲಾಗ್ತದೆ, ಮತ್ತು ಟೋಕನ್ ಸರದಿ ಪ್ರಕಾರ ಅವರು ಸಂದರ್ಶನಗಳನ್ನು ಎದುರಿಸಬೇಕಾಗ್ತದೆ. ಹಾಗೆ ಸರ್, ನಮ್ಮ ಈ ಬಾರಿಯ ಉದ್ಯೋಗ ಮೇಳಕ್ಕೆ ಯಾರ್ಯಾರೆಲ್ಲ ಸಹಕಾರ ನೀಡ್ತಾ ಇದ್ದಾರೆ? ಒಂದು ನಮ್ಮ ಈಗಾಗಲೇ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಈ ಜಂಟಿಯಾಗಿ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಸಹಯೋಗಿ ಆಗಿದೆ. ಅದಲ್ಲದೆ ನಮ್ಮ ಡಿಸ್ಟ್ರಿಕ್ಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ DSIA ಅಂಥೇಳಿ 2 ಜಿಲ್ಲೆಗಳ ಉಡುಪಿ ಜಿಲ್ಲೆ ಹಾಗೂ ನಮ್ಮ ಮಂಗಳೂರು ಜಿಲ್ಲೆಯ 2 ಕೈಗಾರಿಕೆಗಳ ಸಂಘಗಳು, ಮತ್ತು ಚೇಂಬರ್ ಆಫ್ ಕಾಮರ್ಸ್ ಉಡುಪಿ ಮತ್ತು ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಮಂಗಳೂರು, ಇವರು ಕೂಡ ನಮ್ಮ ಜೊತೆ ಸಹಯೋಗ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದಲ್ಲದೆ ನಮ್ಮದು ಕೌಶಲ್ಯ ಅಭಿವೃದ್ಧಿಯ ಕೌಶಲ್ಯ ಕೇಂದ್ರ ಏನು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಇದೆ. ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಅಂಥೇಳಿ ಅವರದ್ದು ತರಬೇತಿಯ ಮತ್ತು ಕೌಶಲ್ಯದ ಕೇಂದ್ರ ಇದೆ, ಅವರುಗಳು ಕೂಡ ನಮ್ಮ ಜೊತೆ ಇದರಲ್ಲಿ ಸಹಯೋಗವನ್ನು ನೀಡ್ತಾ ಇದ್ದಾರೆ. ಇದಲ್ಲದೆ ಅನೇಕ ಸಂಘ ಸಂಸ್ಥೆಗಳು, ಬೇರೆ ಬೇರೆ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳು, ಇವರೆಲ್ಲರೂ ಕೂಡ ಇದರಲ್ಲಿ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆ ಸರ್, ಇನ್ನು ಕಳೆದ ಬಾರಿ ಉದ್ಯೋಗ ಮೇಳದಲ್ಲಿ ಏನು ಫ್ರೀ ಆಗಿತ್ತು, ಫೀಸ್ ಇರಲಿಲ್ಲ, ಈ ಬಾರಿ 250 ರೂಪಾಯಿ ಶುಲ್ಕವನ್ನು ತೆಗೆದುಕೊಳ್ತಿದ್ರ, ಇದು ಯಾವ ಕಾರಣಕ್ಕೆ ಸರ್? ಅದೇ ನಾನು ಈಗಾಗಲೇ ತಿಳಿಸಿದೆ ನಿಮಗೆ, ಉದ್ಯೋಗ ಮೇಳಕ್ಕೆ ಅವಕಾಶವನ್ನು ನಾವು ಯಾವುದೇ ಶುಲ್ಕವನ್ನು ಇಡದೆ ಎಲ್ಲ ಅಭ್ಯರ್ಥಿಗಳಿಗೆ ನೀಡ್ತಾ ಇದ್ದೇವೆ. ಕಳೆದ ಬಾರಿ ಕೂಡ ನಾವು ಇದನ್ನು ಉಚಿತವಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಮಾಡಿದ್ವಿ. ಈ ಬಾರಿ ವೆಬ್ಸೈಟನ್ನು ನಾವು ತಯಾರು ಮಾಡಿದ್ದೇವೆ, ಅದರ ಖರ್ಚು ವೆಚ್ಚಗಳು ಇರ್ಬೋದು, ಅಂದರೆ ಅದೊಂದು ಲೈಫ್ ಟೈಮ್ ಆಕ್ಸೆಸ್ಸನ್ನು ನಾವು ಅಭ್ಯರ್ಥಿಗಳಿಗೆ ಕೊಡ್ತಾ ಇದ್ದೇವೆ. ಅದರಲ್ಲಿ ಅವರ ಪ್ರೊಫೈಲನ್ನು ಎಂಟೈರ್ ಅವರದ್ದು ಪ್ರೊಫೈಲ್ಗಳನ್ನು ನಾವು ಅದರಲ್ಲಿ ತಯಾರು ಮಾಡಿ ಈಗಿನ ಅವಕಾಶಕ್ಕೂ ಅದು ಉಪಯೋಗ ಆಗ್ತದೆ, ಹಾಗೂ ಮುಂದಿನ ದಿನಗಳಲ್ಲಿ ಅಂದರೆ ಅವರಿಗೆ ಇನ್ನೊಂದು 2 ವರ್ಷ ಬಿಟ್ಟು, 5 ವರ್ಷ ಬಿಟ್ಟು, 10 ವರ್ಷ ಬಿಟ್ಟು ಉದ್ಯೋಗದ ಮಾಹಿತಿ ಬೇಕಿದ್ದರೆ ಅಥವಾ ಯಾವುದಾದ್ರೂ ಅವರಿಗೆ ಅದರ ಅವಕಾಶಗಳು ಗೊತ್ತಾಗಬೇಕು ಅಂತಿದ್ರೆ ನಮ್ಮ ವೆಬ್ಸೈಟ್ ಮೂಲಕ ಅವರಿಗೆ ನೋಟಿಫಿಕೇಶನ್ಗಳನ್ನು ಕಳಿಸ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಮಾಡಿದ್ದೇವೆ. ಸೊ ಅದರ ನಿಟ್ಟಿನಲ್ಲಿ ಮತ್ತೆ ಅವರದ್ದು ಟ್ರೈನಿಂಗ್, ನಾವೊಂದು 1 ದಿನದ ಟ್ರೈನಿಂಗನ್ನು 2 ಕಡೆಗಳಲ್ಲಿ ಉಡುಪಿ ಮತ್ತು ಮಂಗಳೂರುಗಳಲ್ಲಿ ಕೊಡ್ತಾ ಇದ್ದೇವೆ. ವಿಶೇಷವಾಗಿ ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಅದೇ ಸಂವಹನ ಕಲೆ, ಮತ್ತು ಅವರಿಗೆ ಇಂಟರ್ವ್ಯೂ ಸ್ಕಿಲ್ಸ್, ಸಂದರ್ಶನವನ್ನು ಯಾವ ರೀತಿ ಅವರು ಎದುರಿಸಬೇಕು ಅಂತಕ್ಕಂಥದ್ದ ಬಗ್ಗೆ ನಾವು ತರಬೇತಿಯನ್ನು ನೀಡುವವರಿದ್ದೇವೆ. ಸೊ ಇದಕ್ಕೆ ಕೆಲವು ನುರಿತ ತರಬೇತಿದಾರರು ಬಂದು ಅವರಿಗೆ ಅದನ್ನು ತರಬೇತಿಯನ್ನು ನೀಡುವವರಿದ್ದಾರೆ. ಈ ನಿಟ್ಟಿನ ಖರ್ಚು ವೆಚ್ಚಗಳಿಗೋಸ್ಕರ ಮಾತ್ರ ನಾವು ಒಂದು ಕನಿಷ್ಠ 250 ರೂಪಾಯಿ ಒಂದು ಶುಲ್ಕವನ್ನು ನಾವು ಈ ಬಾರಿ ಇಟ್ಟಿದ್ದೇವೆ. ಮತ್ತು ಅಭ್ಯರ್ಥಿಗಳಲ್ಲೂ ಕೂಡ ಸ್ವಲ್ಪ ಅವರಿಗೆ ಗಂಭೀರತೆ ಇರಬೇಕು ಅಂತಕ್ಕಂಥದ್ದು ಕೂಡ ಒಂದು ಇದರಲ್ಲಿ ವಿಷಯ ಇದೆ. ಅಂದರೆ ಸುಮ್ಮನೆ ನಾವು ಉದ್ಯೋಗ ಮೇಳ ನಡೀತಾ ಇದೆ, ನಾವು ಬಂದು ಅದರಲ್ಲಿ ಭಾಗವಹಿಸೋದು ನೋಡೋಣ ಅಂತ ಹೇಳೋದಕ್ಕಿಂತ ಸ್ವಲ್ಪ ಗಂಭೀರವಾಗಿ ಅವರು ಕೂಡ ಒಂದು ಉದ್ಯೋಗವನ್ನು ಪಡೆಯುವ ನಿಟ್ಟಿನಲ್ಲಿ ತಯಾರಿಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಒಂದು ಸಂದರ್ಶನವನ್ನು ಎದುರಿಸುವ ಮುಂಚೆ ಅವರು ಕೂಡ ತಯಾರಾಗಬೇಕಾಗ್ತದೆ, ಅವರಲ್ಲಿ ಅನೇಕ ವಿಷಯಗಳನ್ನು ಅವರು ತಿಳ್ಕೊಳ್ಬೇಕಾಗ್ತದೆ. ಇದನ್ನೆಲ್ಲ ತಿಳ್ಕೊಂಡು ಅವರು ಬರಲಿ, ಮತ್ತು ಒಂದು ಒಳ್ಳೆಯ ಉದ್ಯೋಗ ಮೇಳ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು ಈ ಸಾರಿ ಮಾಡ್ತಾ ಇದ್ದೇವೆ. ಓಕೆ, ಇನ್ನು ಸರ್ ಇನ್ನು ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ ಕೇಳಬೇಕು. ಈ ಸಂಚಲನ ಸೇವಾ ಸಂಸ್ಥೆ ಎನ್ನುವುದು ಉದ್ಯೋಗಕ್ಕೆ ಯಾಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಇದೆ? ಒಂದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ, ಇವತ್ತು ಇಡೀ ವಿಶ್ವದಲ್ಲಿ ಅತಿ ಯುವ ದೇಶವಾಗಿ ನಮ್ಮ ಭಾರತ ದೇಶ ಇದೆ. ಭಾರತ ದೇಶದ ಸುಮಾರು ಜನಸಂಖ್ಯೆ 135-140 ಕೋಟಿ ಅಂತ ನೀವು ತಗೊಂಡ್ರೆ ಅದರಲ್ಲಿ 65% ಜನ 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಜನ ಇದ್ದಾರೆ. ಇನ್ನು 25 ವರ್ಷ ವಯಸ್ಸಿನ ಕಡಿಮೆ ಅಂತ ತಗೊಂಡ್ರೆ ಸುಮಾರು 50% ಜನರು ನಮ್ಮ ಈ ದೇಶದಲ್ಲಿ ಇವತ್ತಿದ್ದಾರೆ. ಸೊ ಒಂದು 70 ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ಇವತ್ತು ನಮ್ಮ ದೇಶದಲ್ಲಿ ಯುವ ಜನತೆ ಆಗಿದೆ.
ಯುವಕ ಯುವತಿಯರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ 70 ಕೋಟಿಗೂ ಮಿಕ್ಕಿದಂಥ ಒಂದು ಜನಸಂಖ್ಯೆ. ಸೊ ದೇಶದಲ್ಲಿ ಈ ಜನಸಂಖ್ಯೆಯ ಸದ್ಬಳಕೆ ಆಗಬೇಕಾಗಿದೆ. ಅಂದರೆ ಯುವಶಕ್ತಿ ಅಂತ ನಾವೇನು ಹೇಳ್ತೇವೆ, ಈ ಯುವಶಕ್ತಿಯ ಸದ್ಬಳಕೆ ಆದರೆ ಮಾತ್ರ ಈ ದೇಶದ ಪ್ರಗತಿಗೆ ಅದೊಂದು ಪೂರಕವಾದಂಥ ವಾತಾವರಣವನ್ನು ನಿರ್ಮಿಸ್ತದೆ. ಸೊ ಅಭ್ಯರ್ಥಿ ಯುವಕರಿಗೆ ನಾವು ಅವರನ್ನು ಅಭಿವೃದ್ಧಿಪಡಿಸೋದು ಅಂತ ಹೇಳಿದರೆ ಅವರಿಗೆ ಉದ್ಯೋಗಾವಕಾಶಗಳನ್ನು ಕೊಟ್ಟೇ ನಾವು ಅವರನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಇದು. ಯಾಕಂದರೆ ಒಂದು ಒಬ್ಬ ಒಂದು ಯುವಕನಿಗೆ ಒಂದು ಉದ್ಯೋಗ ಸಿಕ್ಕಿದರೆ ಅವನಷ್ಟೇ ಸಬಲನಾಗೋದಷ್ಟೇ ಅಲ್ಲ, ಅವನ ಕುಟುಂಬದಲ್ಲಿರ್ತಕ್ಕಂಥ ಅಥವಾ ಅವರ ಬೇಕಾದಂಥ ಒಂದು 2-3 ಬೇರೆ ಜನರ ವ್ಯಕ್ತಿಗಳಿಗೂ ಕೂಡ ಅವರು ಸಹಾಯಕವಾಗಬಲ್ಲರು. ಅದರಿಂದ ಉದ್ಯೋಗ ಒಂದು ಭಾಳ ದೊಡ್ಡ ವಿಷಯ ಅಂತ ಹೇಳಿ ನಮಗೆ ಗಂಭೀರವಾದಂಥ ವಿಷಯ. ಇದರ ಬಗ್ಗೆ ಸರ್ಕಾರಗಳು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಒಂದು ಸ್ವಯಂ ಸೇವಾ ಸಂಘಟನೆಯಾಗಿ ನಾವು ಯುವಕರಿಗೆ ಈ ಉದ್ಯೋಗ ಅವಕಾಶಗಳನ್ನು ಕೊಡುವ ಮೂಲಕ ಅಥವಾ ಉದ್ಯೋಗ ಅವಕಾಶದ ಮಾಹಿತಿಗಳನ್ನು ಕೊಡುವ ಮೂಲಕ ಉದ್ಯೋಗ ಅವಕಾಶದ ಬಗ್ಗೆ ತರಬೇತಿಯನ್ನು ನೀಡುವುದರ ಮೂಲಕ ಅವರನ್ನು ಸಬಲೀಕರಣದತ್ತ ನಾವು ತಗೊಂಡು ಹೋಗಬೇಕಂತಕ್ಕಂಥ ಉದ್ದೇಶದೊಂದಿಗೆ ಈ ಉದ್ಯೋಗ ಮೇಳವನ್ನು ನಾವು ಕಳೆದ ವರ್ಷವೂ ಮಾಡಿದ್ವಿ, ಈ ವರ್ಷವೂ ಮಾಡ್ತಾ ಇದ್ದೇವೆ. ಮತ್ತು ಇದು ಕೇವಲ ಒಂದು ದಿನದ ನಮ್ಮ ಕಾರ್ಯಕ್ರಮ ಅಲ್ಲ, ಇದು ನಿರಂತರವಾಗಿ ನಾವು ಉದ್ಯೋಗ ಮೇಳ ಒಂದು ಕಾರ್ಯಕ್ರಮ ಅಷ್ಟೇ ಅವತ್ತಿನ ಕಾರ್ಯಕ್ರಮ 2 ದಿನದ್ದು. ನಂತರ ಕೂಡ ನಾವು ವರ್ಷಪೂರ್ತಿ ಈ ತರಬೇತಿಗಳನ್ನು ಇರ್ಬೋದು ಅಥವಾ ಅವರಿಗೆ ಕೌಶಲ್ಯ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ವೃತ್ತಿ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು ಇರ್ಬೋದು. ಹೀಗೆ ನಾವು ನಿರಂತರವಾಗಿ ಈ ಉದ್ಯೋಗದ ಒಂದು ಕ್ಷೇತ್ರದಲ್ಲಿ ಇವಾಗ ಕೆಲಸವನ್ನು ಮಾಡ್ತಾ ಇದ್ದೇವೆ. ಓಕೆ, ಹಾಗೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಉದ್ಯೋಗ ಮೇಳದ ಮಾಹಿತಿಯನ್ನು ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಸರ್. ಓಕೆ, ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ 6 PM ಲೈವ್ನಲ್ಲಿ ಉನ್ನತಿ ಉದ್ಯೋಗ ಮೇಳ 2020 ಸಂಪೂರ್ಣ ಮಾಹಿತಿಯನ್ನು ಸರ್ ನಿಮಗೆ ನೀಡಿದ್ದಾರೆ. ಇದಾಗಿತ್ತು ಇವತ್ತಿನ 6 PM ಲೈವ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.